ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕೊಡಿ ವಿಶೇಷ ಕಾರ್ಯಕ್ರಮ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಉತ್ತರ ಕೊಡಿ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಒಂದರ ಹಿಂದೆ ಒಂದರಂತೆ ಜಾರಿ ಆಗ್ತಾ ಇದ್ದಾವೆ. ಒಂದು ಕಡೆ ಶಕ್ತಿ ಯೋಜನೆ ಜಾರಿಯಲ್ಲಿದೆ, ಮಹಿಳೆಯರು ನೆಮ್ಮದಿಯಾಗಿ ಓಡಾಡ್ತಾ ಇದ್ದಾರೆ, ಉಚಿತ ಬಸ್ ಪ್ರಯಾಣದ ಲಾಭ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಈ ತಿಂಗಳಿನಿಂದ ಗೃಹಜ್ಯೋತಿ ಜಾರಿಯಾಗಿರೋದ್ರಿಂದ ಮುಂದಿನ ತಿಂಗಳು ಅಂದರೆ ಆಗಸ್ಟಿನ 4-5 ದಿನದಲ್ಲಿ ಏನು ಬಿಲ್ ಬರುತ್ತೆ ಅದು ಕೂಡ ಬರೋದಿಲ್ಲ. ಉಚಿತ ವಿದ್ಯುತ್, ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅರ್ಜಿ ಆಹ್ವಾನಿಸಲಾಗಿದೆ, ಅಪ್ಲಿಕೇಶನ್ ಹಾಕ್ತಿದ್ದಾರೆ. 15-16 ತಾರೀಕಿಗೆ 2000 ರೂಪಾಯಿ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ರಾಜ್ಯದ ಮಹಿಳೆಯರಿದ್ದಾರೆ. ಇದರ ಮಧ್ಯೆ ಇಷ್ಟೆಲ್ಲ ಖುಷಿಗಳಿರುವಾಗ, ಇಷ್ಟು ಖುಷಿಗಳಿದ್ದಾಗ ರಾಜ್ಯ ಸುಭಿಕ್ಷವಾಗಿದೆ ಅಂತ ಅರ್ಥ. ಆದರೆ ಈ ಖುಷಿಗಳ ಮಧ್ಯೆಯೇ ಕಹಿ ಗುಳಿಗೆಯೂ ಕೂಡ ಬೆಲೆ ಏರಿಕೆಯ ರೂಪದಲ್ಲಿ ಜನರನ್ನು ತಟ್ತಾ ಇದೆ. ಅದರಲ್ಲೂ ನಾಳೆಯಿಂದ ಈ ಬೆಲೆ ಏರಿಕೆಯ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ತಟ್ಟೋದು ಖಚಿತ ಆಗಿದೆ. ಗ್ಯಾರಂಟಿಗಳ ಖುಷಿಗೆ ಬೆಲೆ ಏರಿಕೆಯ ಕಾಣಿಕೆ ರಾಜ್ಯದ ಜನ ತೆರತಾ ಇದೆ. ನಾಳೆಯಿಂದ ದುಬಾರಿ ದುನಿಯಾ, ಜೇಬಿಗೆ ಹೆಚ್ಚುವರಿ ಹೊರೆ ಅನ್ನುವಂಥ ಸ್ಥಿತಿ ಇದೆ. ಎಲ್ಲೆಲ್ಲಿ ಜಾಸ್ತಿ ಆಗಿದೆ ಅಂತ ಒಂದೊಂದೇ ಹೇಳ್ತಾ ಹೋಗ್ತೀನಿ, ಪಟ್ಟಿ ಮಾಡ್ತಾ ಹೋಗ್ತೀನಿ. ನಿಯಂತ್ರಣಕ್ಕೆ ಬರ್ತಾ ಇಲ್ಲ ತರಕಾರಿಗಳ ದರ, ನಿರಂತರವಾಗಿ ಏರುಗತಿಯಲ್ಲಿದೆ ತರಕಾರಿಗಳ ದರ, ಅದು ಟೊಮ್ಯಾಟೊ ಸೇರಿ. ಹಾಲಿನ ಬೆಲೆ ನಾಳೆಯಿಂದ ಲೀಟರ್ಗೆ 3 ರೂಪಾಯಿ ಹೆಚ್ಚಳವಾಗ್ತಾ ಇದೆ. ಎಲ್ಲ ರೀತಿಯ ಹಾಲಿನ ದರ ಅಂದರೆ KMF ನಂದಿನಿ ಬ್ರ್ಯಾಂಡಿನ ಹಾಲಿನ ದರ 3 ರೂಪಾಯಿ ಹೆಚ್ಚಾಗಿದೆ. ಇನ್ನು ಇದೆಲ್ಲ ಆದ ನಂತರ ಹೋಟೆಲ್ನವರು ಸುಮ್ಮನೆ ಇರ್ತಾರಾ? ಹೋಟೆಲ್ನವರು ರೇಟ್ ಜಾಸ್ತಿ ಮಾಡ್ತಾರೆ. ಹೋಟೆಲ್ ತಿಂಡಿ ದರವನ್ನು ಕೂಡ ಹೆಚ್ಚು ಮಾಡುವಂಥ ನಿರ್ಧಾರವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ಇನ್ನು ಭಾರಿ ವಾಹನಗಳ ಮೇಲಿನ ತೆರಿಗೆಯೂ ಕೂಡ ಏರಿಕೆಯಾಗಿದೆ. ಮೋಟಾರು ಕಾಯ್ದೆ ತಿದ್ದುಪಡಿ ತಂದಿರೋದ್ರಿಂದ ಅದು ಜಾಸ್ತಿ ಆಗಿದೆ. ಮದ್ಯಪ್ರಿಯರು ಪಾಪ ಮೊನ್ನೆಯಿಂದಲೂ ಕೂಡ ಒದ್ದಾಡ್ತಾನೆ ಇದ್ದಾರೆ, ಹೆಚ್ಚಾಯಿತು ಹೆಚ್ಚಾಯಿತು ಅಂತ ಹೇಳ್ತಿದ್ದಾರೆ. ಕುಡಿಯೋದಿರೋಕ್ಕಾಗಲ್ಲ, ಚಟವಾಗಿ ಬದಲಾಗಿದೆ ನಮಗೆ. ಬಟ್ ಕುಡಿಬೇಕು ಅಂತಂದರೆ ಕ್ವಾಟ್ರಿಗೆ 20 ರೂಪಾಯಿ ಜಾಸ್ತಿ ಆಗಿದೆ, ಹೆಂಗೆ ಕುಡಿಯೋದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಕುಡಿಯೋದೊಂದು ಬಹಳ ಅನಿವಾರ್ಯತೆನಾ, ಅದು ಕುಡದೇ ಬದುಕಬೇಕಾ ಅಂತ ನೀವು ಪ್ರಶ್ನೆ ಕೇಳಬಹುದು. ಬಟ್ ಮದ್ಯಪ್ರಿಯರ ಪರಿಸ್ಥಿತಿ ಹೇಗೆ ಅಥವಾ ಶ್ರಮದ ಕೆಲಸ ಮಾಡೋರ ಪರಿಸ್ಥಿತಿ ಯಾವ ರೀತಿ ಅಂತಂದರೆ, ಸಂಜೆ ಆಗೋಗಿ ಒಂದು ಕ್ವಾಟ್ರ್ ಕುಡಿಬೇಕು ಅನ್ನುವಂಥ ಚಟ ರೂಢಿಸಿಕೊಂಡವ್ರು ಭಾಳ ಜನ ಇದ್ದಾರೆ. ಅವರಿಗೆ 20 ರೂಪಾಯಿ ಜಾಸ್ತಿ ಆಗಿದೆ ಒಂದು ಕ್ವಾಟ್ರಿಗೆ. ಸೊ ಈ ಸ್ಥಿತಿ ಇದೆ. ಸೊ ನಾಳೆಯಿಂದ ಈ ಬೆಲೆ ಏರಿಕೆಯ ಬಿಸಿ ಇನ್ನಷ್ಟು ತಟ್ಟೋದು ಖಚಿತ ಆಗಿದೆ. ಇದೇ ಸಬ್ಜೆಕ್ಟ್ನ ಮೇಲೆ ನಾವು ಮಾತನಾಡ್ತಾ ಹೋಗೋಣ. ಇವತ್ತಿನ ಸಬ್ಜೆಕ್ಟ್ ಇರೋದು ಕೂಡ ಅದೇ ದುಬಾರಿ ದುನಿಯಾ ನಾಳೆಯಿಂದ ಅನ್ನೋದು. ಆಗಸ್ಟ್ 1 ಆಗಸ್ಟ್ನ ತಿಂಗಳು ಈ ಬೆಲೆ ಏರಿಕೆಯ ಭೂತ, ಬೆಲೆ ಏರಿಕೆಯ ಬೇತಾಳ, ರಾಜ್ಯದ ಸಾಮಾನ್ಯ ಬಡ ಮಧ್ಯಮ ವರ್ಗದ ಜನರ ಹೆಗಲೇರುವುದು ಖಚಿತ ಆಗಿದೆ. ಅದಕ್ಕೆ ಬೇಕಾದಂಥ ನಿರ್ಧಾರವನ್ನು ಕೂಡ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. ಮತ್ತೊಂದೆಡೆ ಈ ಅತಿವೃಷ್ಟಿ ಅನಾವೃಷ್ಟಿ ಸಮಸ್ಯೆಯಿಂದಾಗಿ ತರಕಾರಿಯ ಸಮಸ್ಯೆ, ತರಕಾರಿ ರೇಟ್ನ ಸಮಸ್ಯೆಯೂ ಕೂಡ ರಾಜ್ಯದ ಜನರನ್ನು ಕಾಡ್ತಾ ಇದೆ. ಇನ್ನು ಗೃಹಿಣಿಯರು ಮಾತನಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿ, ಈ ಬೆಲೆ ಏರಿಕೆಯ ಸಮಸ್ಯೆ ಯಾವ ರೀತಿ ತಟ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ. ಒಂದಿಷ್ಟು ಜನ ಮಾತನಾಡಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ಎಲ್ಲ ಫ್ರೀ ಎಲ್ಲ ಮಾಡಿಬಿಟ್ಟು ಈಗೆಲ್ಲ ಈ ಸಾಮಾನು ಎಲ್ಲ ಹೆಚ್ಚಿಸಿ ತುಂಬ ಇವಾಗೆಲ್ಲ ಜನಗಳ ಮೇಲೆ ಹೊರೆ ಹಾಕಿ ಕಷ್ಟ ಇದಾಯ್ತಾಯ್ತು. ಎಲ್ಲ ತೊಂದರೆ ಆಯ್ತಾಯ್ತು ಸಾಮಾನ್ಯ ಜನಗಳಿಗೇನು, ಅವರೇನೆಲ್ಲ ಕಮ್ಮಿ ಮಾಡಿದ್ರು ನಮ್ಮ ಮೇಲೆ. ಈಗ ನಮ್ಗೆ ಹೊರೆ ಹಾಕೋದು ಸಾಮಾನ್ಯ ಜನ, ಮೀಡಿಯಂ ಮಧ್ಯಮ ಕುಟುಂಬದವ್ರಿಗೆ ತುಂಬ ಕಷ್ಟ ಆಯ್ತಾಯ್ತೆ ಜೀವನ. ಅವ್ರು ಫ್ರೀ ಫ್ರೀ ಅಂತ ಇದು ಮಾಡಿ ನಾವೇನು ಫ್ರೀ ಏನು ಬೇಕಾಗಿರಲಿಲ್ಲ ನಮಗೆ. ಇದೆಲ್ಲ ಕಮ್ಮಿ ಮಾಡಿದರೆ ಸಾಕಾಗೋದು, ಟ್ಯಾಕ್ಸು ಇದು ಅದು ಟ್ಯಾಕ್ಸ್ ಎಲ್ಲ ಇದು ಮಾಡಿದರು, ಇದೆಲ್ಲ ಹೆಚ್ಚು ಮಾಡಿ ಇದ್ರ ಮುಖಾಂತರ ಇದಾಯ್ತಾಯ್ತು ಎಲ್ಲ ನಮ್ಗೆ ಅಷ್ಟೇ. ಇದೇ ಎಲ್ಲ ತರಕಾರಿ ಏನಾದ್ರು ದಿನಸಿ ಸಾಮಾನುಗಳು ನಮಗೆ ಅಗತ್ಯ ವಸ್ತುಗಳು ಮನೆಗೆ ಏನು ಬೇಕು ಅವೆಲ್ಲ ಕಮ್ಮಿ ಮಾಡ್ಕೊಂಡಿದ್ರೆ ನಮಗೆ ಇದಾಗೋದು. ಈಗೆಲ್ಲ ಟೊಮೆಟೊ ಮಾತಾಡೋಕ್ಕೆ ಆಯ್ತಲ್ಲ, ಏನು ಸೇಬ್ಗಿಂತ ಹೆಚ್ಚಾಗಿ ಬೆಲೆ ಆಗ್ಬಿಟ್ಟೈತೆ, ಅದು ಇದಾಯ್ತೆ ತಗೊಳಕ್ಕೆ ಆಯ್ತಾಯಿಲ್ಲ. ಅಡುಗೆ ಒಂದು ಹಾಕತ್ತೆ, ಈಗ ಎರಡು ಹಾಕತ್ತೆ, ಒಂದು ಹಾಕ್ಬೇಕಾಯ್ತದೆ ಟೊಮೆಟೊ. ಸಾಮಾನ್ಯದವ್ರಿಗೆಲ್ಲ ತುಂಬ ಕಷ್ಟ ಆಯ್ತಾಯ್ತು. 150 ಟೊಮೆಟೆ ಹಣ್ಣು ಏನ್ ತಕ್ಕದಪ್ಪ? ಹಾಂ, ಇನ್ನೇನು ಆಯ್ತಾ ಇಲ್ವೇ, ಹಿಂಸೆ ಅಲ್ವೇ ಇವಾಗ. ಏನು ನಾವು ಬೆಳೆದಕ್ಕೆ ಏನೂ ರೇಟ್ ಇಲ್ಲ, ರೈತರು ಬೆಳೆದಕ್ಕೆ ಏನೂ ರೇಟ್ ಕೊಡ್ತಾ ಇಲ್ಲ. ಇವಾಗ ಬೇರೆ ತಕೊಂಡ್ಕೋಬೇಕು ಅಂದ್ರೆ ಅತಗೆ ರೈಟು 140 ರೂಪಾಯಿ KG ಟೊಮೆಟೆ ಹಣ್ಣು. 1 KG ತಕ್ಕ 1/2 KG ತಕ್ಕ ಬಂದಿವಿ. ಬೀನಿಸು 80 ರೂಪಾಯಿ ಹೇಳ್ತಾರೆ, 100 ರೂಪಾಯಿ ಹೇಳ್ತಾರೆ. ಇನ್ನೂ ಆಗ ಕೊಟ್ಟಿಲ್ವಲ್ಲ, ಕೊಟ್ಟಮೇಲೆ ತಾನೇ ಅವೆಲ್ಲ ಕೊಡ್ತೀನಿ ಅಂದವ್ರು ಯಾವ ಗ್ಯಾರಂಟಿ ಕೊಟ್ಟಾರೋ ಕೊಡಲ್ವೋ?
ಕೊಟ್ಟಾರ ಕೊಡಲ್ವ? ಕೊಟ್ಮೇಲೆ ತಾನೇ ಗ್ಯಾರಂಟಿ ಅವೆಲ್ಲ. ಇವಾಗ 10 ಕೆಜಿ ಕೊಡ್ತೀನಿ ಅಕ್ಕಿ ಅಂದ್ರೆ ಕೊಡ್ತಾ ಇದ್ದಾರೆ ಅಕ್ಕಿನ? ಎಲ್ಲಪ್ಪ ರೈಟ್ ಜಾಸ್ತಿ ಮಾಡ್ತೀನಿ ಅನ್ಬಿಟ್ಟು ಒಂದೂರು 2 ರೂಪಾಯಿ ಕಡಿಮೆ ಮಾಡವನ್ನೆಲ್ಲ ಹಾಲನ್ ರೈಟ. ನಮ್ಗೆ ತಕೋರ್ಗೆ ನಾವ್ ಹಾಕೋರ್ಗೆ ರೈಟ್ ಕಡಿಮೆ, 3 ರೂಪಾಯಿ ಕಡಿಮೆ ಮಾಡವನ್. ಏನ್ ಮಾಡದೆ, ಏನು ಮಾಡಕ್ಕಾಗಲ್ಲ, ಎಲ್ಲ ರೈತರು ತೊಂದ್ರೆ. ಬರೋಡ್ ಏತರ ಜೀವನ ನಡ್ಸೋದು, ನಡ್ಸಕ್ ಆಗೋದೇ ಇಲ್ಲ. ಇರೋರೇನೋ ದುಡ್ಡು ಕಾಸು ಮಾಡೋದು, ಗೌರ್ಮೆಂಟ್ ಕೆಲ್ಸದಲ್ಲಿ ಇರೋರು ಜೀವನ ನಡೆಸ್ತಾರೆ, ನಮ್ಮಂತೆ ಕೂಲಿಗೆ ಯಾರು ಯಾವ ಥರದಲ್ಲಿ ಜೀವನ ಮಾಡೋದು? ಸರ್ಕಾರ ಆದ್ರೆ ಅದು ವಾರಕ್ಕೆ 2 ಕೆಜಿ 3 ಕೆಜಿ ಬಳಸ್ತಿದ್ದಾರು, 1/2 ಕೆಜಿ ಮಾಡುವಂಗ ಆಗಿತ್ತು, ಸ್ವಲ್ಪ ಕಡಿಮೆ ಆಗಿದೆ. ಟೊಮೆಟೊ ಇನ್ನು ತಗೊಂಡಕ್ ಹೋಗಿಲ್ಲ, ಇದು ಸ್ವಲ್ಪ 100 ರೂಪಾಯಿ 120 ಆಗಿದ್ದು 60-30 ಬಂದಿದೆ. ಹೆಂಗು ಅದು ಟೊಮೆಟೊ ಇನ್ನು ಕೇಳಿಲ್ಲ. ಮಂತಿ ಕಡಿಮೆ ಆಯ್ತಂದ್ ಜಾಸ್ತಿ ಆಗ್ಲಿ ಬಿಡಿ, ಇನ್ನೇನ್ ಮಾಡಕ್ಕಾಯ್ತದೆ? ಹಾಲೆಲ್ಲ ನಾವು ಮನೆಯವ್ರ ಹತ್ರ ಹಾಕಿಸ್ಕೊಂತೀವಲ್ಲ, ಅದು ಗೊತ್ತಿಲ್ಲ. ಬೆಂಗಳೂರು ಸಿಟಿಲಿ ಅದು ಹೆಂಗ್ ಮಾಡೋರೋ ಗೊತ್ತಿಲ್ಲ. ಅಲ್ಲೋ 15 ದಿವಸಕ್ಕೂ ಹೋಗೋದು ಬೆಂಗಳೂರಿಗೆ, ಅಲ್ಲಿ ಒಬ್ಬ ಮಗ ಇದ್ದಾನೆ, ನಾವಿರೋದು ಮಂಡ್ಯದಲ್ಲಿ. ಹೌದು ಹೌದು, ತುಂಬಾನೇ ಆಗಿದೆ. ಈಗ ಏನು ಮಾಡೋಕ್ಕಾಯ್ತಲ್ಲ, ಅಕ್ಕಿ ಮತ್ತೆ ಎಣ್ಣೆ ಎಲ್ಲ ರೇಟ್ ಹೆಚ್ಚಾಯ್ತಾ ಇದೆ. ಏನೋ ಈ ಬೆಲೆ ಏರಿಕೆಗೆ ನೀವು ಗ್ಯಾರಂಟಿಯನ್ನು ಹೆಂಗ್ರಿ ಲಿಂಕ್ ಮಾಡ್ತೀರಿ ಅಂತ ನೀವು ಪ್ರಶ್ನೆ ಕೇಳಬಹುದು. ಇಲ್ಲಿ ಸರ್ಕಾರದ ಸಮಸ್ಯೆ ಅಂತ ನಾವು ಹೇಳ್ತಾ ಇರೋದಲ್ಲ, ಜನರಿಗೊಂದು ಖುಷಿ ಇತ್ತು, ಗ್ಯಾರಂಟಿ ಜಾರಿ ಆಗುತ್ತೆ, 1,000 ರೂಪಾಯಿನೋ 2,000 ರೂಪಾಯಿನೋ ದುಡ್ಡು ಉಳಿಯುತ್ತೆ ಈ ತಿಂಗಳು ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಆ ಲೆಕ್ಕಾಚಾರ ಎಲ್ಲವೂ ಕೂಡ ಉಲ್ಟಾಪಲ್ಟ ಆಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಬ್ಯಾಚುಲರು ಅಂತ ಅಂದ್ಕೊಳ್ಳಿ, ಆತನಿಗೆ ತಿಂಗಳಿಗೆ 300 ರೂಪಾಯಿ ಕರೆಂಟ್ ಬಿಲ್ ಬರೋದು. ಬಟ್ ಈಗ ಹೆಂಗಾಗಿದೆ ಅಂತಂದರೆ, ಆ ಕರೆಂಟ್ ಬಿಲ್ನ ದುಡ್ಡು 300 ರೂಪಾಯಿ ಉಳಿಯುತ್ತೆ. ದಿನಕ್ಕೊಂದು ರೈಸ್ ಬಾತ್ ತಿಂತಾ ಇದ್ದ, ಅದಕ್ಕೆ 10 ರೂಪಾಯಿ ಜಾಸ್ತಿ ಆಗಿದೆ. 10 ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ 300 ರೂಪಾಯಿ ತಿಂಗಳಿಗೆ ಆಯಿತು. ಕರೆಂಟ್ ಬಿಲ್ಲಲ್ಲಿ ಉಳಿದಂಥ ದುಡ್ಡು ಇಲ್ಲಿ ಹೋಟೆಲಿಗೆ ಹೋಗುತ್ತೆ. ಇನ್ನೊಬ್ಬ ಬಡ ಕೂಲಿ ಕಾರ್ಮಿಕ ಅಂತ ಅಂದ್ಕೊಳ್ಳಿ, ಕರೆಂಟ್ ಬಿಲ್ 600 ರೂಪಾಯಿ ಬರ್ತಾ ಇತ್ತು ಮನೆಗೆ, ಆತನಿಗೆ ಪ್ರತಿದಿನ ಕುಡಿಯೋ ಚಟ ಇದೆ ಅಂತ ಅಂದ್ಕೊಳ್ಳಿ. 20 ರೂಪಾಯಿ ಒಂದು ಕ್ವಾರ್ಟ್ರಿಗೆ ಜಾಸ್ತಿ ಆಯಿತು, 600 ರೂಪಾಯಿ ತಿಂಗಳಿಗೆ. ಅಲ್ಲಿ ಕರೆಂಟ್ ಬಿಲ್ಲಲ್ಲಿ ದುಡ್ಡು ಉಳಿಯಿತು, ಇಲ್ಲಿ ಎಣ್ಣೆಯಲ್ಲಿ ಅದು ಹೋಯಿತು, ಆಲ್ಕೋಹಾಲಲ್ಲಿ ಅದು ಹೋಯಿತು. ಸೊ ಈ ಸ್ಥಿತಿ ಇದೆ. ಸೊ ಇದ್ರ ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ, ಒಂದು ಕೈಯಲ್ಲಿ ಕೊಟ್ಟರು ಮತ್ತೊಂದು ಕೈಯಲ್ಲಿ ಹೋಗ್ತಿದೆ, ಇದಕ್ಕೆ ನಾವು ಹೆಂಗೆ ಆಲ್ಟರ್ನೇಟಿವ್ ಮಾಡಿ ಅಂತ ಹೇಳ್ತೀರಿ ನೀವು? ಆಲ್ಟರ್ನೇಟಿವ್ ಮಾಡೋದಕ್ಕಾಗತ್ತಾ? ಈ ರೀತಿಯೆಲ್ಲ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಂದಿಷ್ಟು ಗೃಹಿಣಿಯರಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಜೊತೆಗೆ ಪ್ರಿಯಾಂಕ ಅವರು ಸ್ಟುಡಿಯೋದಲ್ಲಿ ಇದ್ದಾರೆ. ಪ್ರಿಯಾಂಕ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇನ್ನು ನಮ್ಮ ಜೊತೆಗೆ ದೆಹಲಿಯಿಂದ ಐಶ್ವರ್ಯ ಅವರಿದ್ದಾರೆ. ಐಶ್ವರ್ಯ ಅವರೇ ನಮಸ್ಕಾರ. ಇದರ ಜೊತೆ ಜೊತೆಗೆ ಕಲಬುರಗಿಯಿಂದ ಭಾರ್ಗವಿ ಅವರಿದ್ದಾರೆ. ಭಾರ್ಗವಿ ಅವರೇ ನಮಸ್ಕಾರ. ಇನ್ನು ಧಾರವಾಡದಿಂದ ರಾಜೇಶ್ವರಿ ಸಾಲಗಟ್ಟಿ ಅವರಿದ್ದಾರೆ. ರಾಜೇಶ್ವರಿ ಅವರೇ ನಮಸ್ಕಾರ. ನೆಕ್ಸ್ಟ್ ಮೈಸೂರಿನಿಂದ ಚೈತ್ರ ಅವರಿದ್ದಾರೆ. ಚೈತ್ರ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಎಸ್, ಮಾತನಾಡಿಸ್ತೀನಿ ನಾನು ಒಬ್ಬೊಬ್ಬರನ್ನಾಗೆ. ನಾನು ಪ್ರಿಯಾಂಕ ಅವರನ್ನು ಕೇಳಬೇಕು. ಬಹುಶಃ ಬೆಲೆ ಏರಿಕೆಯ ಹೊಡೆತ ಬೀಳ್ತಿದೆ, ನಾಳೆಯಿಂದ ಇದು ಇನ್ನೂ ಸ್ವಲ್ಪ ಹೆಚ್ಚು ತೀವ್ರವಾಗಿ ತಟ್ಟಬಹುದು ಅಂತ ಅನಿಸುತ್ತೆ. ಏನು ಹೇಳ್ತೀರಿ? ಇವಾಗ ನೋಡಿ, ಒಂದು 500 ರೂಪಾಯಿ ಅಂತ ತೊಗೊಂಡೋಗ್ತೀವಿ ತರಕಾರಿ ತೊಗೊಂಡು ಬರೋಕ್ಕೆ, ಆ 500 ರೂಪಾಯಿ ತರಕಾರಿ ಒಂದು 5 ಜನ ಇಂದ 6 ಜನ ಇರೋ ವಾಸ ಮನೆಯಲ್ಲಿ ಒಂದು 10 ದಿನವೂ ಬರುತ್ತೆ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆಯಿಂದ ಹಿಡಿದು ಈರುಳ್ಳಿ ಎಲ್ಲ ಬರುತ್ತೆ. ಇವಾಗ ಅದೇ 500 ರೂಪಾಯಿ ತರಕಾರಿ ತೊಗೊಂಡೋದ್ರೆ ಏನೂ ಬರ್ತಾ ಇಲ್ಲ. 1 ಕೆಜಿ ಕ್ಯಾರೆಟ್ ತೊಗೊಳ್ಳೋದು 1/2 ಕೆಜಿ ತೊಗೊತಾ ಇದ್ದೀವಿ. ಟೊಮೆಟೊ ಇಲ್ಲದೆ ಏನು ಅಡುಗೆನೂ ಮಾಡೋಕ್ಕಾಗೋದಿಲ್ಲ. ಟೊಮೆಟೊಲ್ಲೇ ರುಚಿ ಇರೋದು. ಒಂದು ನಾರ್ತ್ ಇಂಡಿಯನ್ ಗ್ರೇವಿಯಿಂದ ಹಿಡಿದು ಒಂದು ಟೊಮೆಟೊ ಸಾರು ಮಾಡಬೇಕು ಅಂದರೂ, ಹುಳಿಗಾಕಬೇಕು ಅಂದರೂ, ಟೊಮೆಟೊ ಬಾತ್ ಮಾಡಬೇಕಂದ್ರೂ, ಎಲ್ಲದಕ್ಕೂ ಟೊಮೆಟೊ ಬೇಕು. ಈ ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಜಾಸ್ತಿ ಆಗ್ತಾ ಬಂದರೆ ಏನು ಅಡುಗೆ ಮಾಡ್ಕೊಂಡು ಊಟ ಮಾಡೋದು? ರುಚಿ ಇಲ್ಲ ಅಂದರೆ ಮನೇಲಿ ಯಾರು ಊಟನೂ ಮಾಡೋದಿಲ್ಲ. ಇವಾಗ ಇಷ್ಟೊಂದು ಪ್ರಾಬ್ಲಮ್ ಎಲ್ಲಿಂದ ಆಗ್ತಾ ಇದೆ ಅನ್ನೋದು ನಾವು ಕಂಡುಹಿಡಿಬೇಕು. ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಇವಾಗ ಜನಸಾಮಾನ್ಯರು ನಮ್ಮಿಂದ ಹಿಡಿದು ಸಾಹುಕಾರಿಂದ ಹಿಡಿದು ಬಡವರಿಂದ ಹಿಡಿದು ಎಲ್ಲರೂ ಅದೇ ತರಕಾರಿ ತಿನ್ನಬೇಕು, ಅದಕ್ಕೆ ಜೀವನ ಮಾಡಬೇಕು. ಎಲ್ಲ ಏನು ಮಾಡಬೇಕಂದ್ರೂ ಕೂಡ ಇದರಿಂದನೇ ಬರಬೇಕು. ಬಟ್ ಇದಕ್ಕೆ ಸಲ್ಯೂಷನ್ ಏನು? ಇವಾಗ ಗವರ್ನಮೆಂಟ್ ಈ ಥರ ಮಾಡ್ತಾ ಇದೆ ಅಂತ ನೀವು ಹೇಳ್ತೀರಾ, ನಾನು ಒಪ್ಕೊಂತೀನಿ. 3 ಮಂತ್ಸ್ ಆಗಲಿಲ್ಲ ಗವರ್ನಮೆಂಟ್ ಬಂದು, ಆಲ್ರೆಡಿ ಇಷ್ಟೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಇವಾಗ ಟ್ರಾನ್ಸ್ಪೋರ್ಟೇಷನಲ್ಲಿ ನೋಡಿದ್ರೆ ಎಲ್ಲ ಕಡೆ ಫ್ರೀ ಮಾಡಿಬಿಟ್ಟಿದ್ದಾರೆ, ಎಲ್ಲೋದ್ರೂ ರಶ್ಶು, ಒಂದು ದೇವಸ್ಥಾನಕ್ಕೆ ಹೋಗಿ ರಶ್ಶು, ಏನು ಮಾಡಿದ್ರು ರಶ್ಶು. ಇವಾಗ ಏನು ತಿನ್ನಕ್ಕೂ ಇವಾಗ ಇಷ್ಟು ಸಮಸ್ಯೆ ಆಗೋಗಿದೆ. ಇದಕ್ಕೆಲ್ಲ ಒಂದು ಸಲ್ಯೂಷನ್ ನಾವು ಹುಡುಕ್ಲೇಬೇಕಾಗುತ್ತಲ್ವಾ ಸರ್? ಎಸ್, ಮಾತನಾಡೋಣ. ನಾನು ದೆಹಲಿಯಲ್ಲಿ ಹೆಂಗಿದೆ ಅಂತ ಕೇಳೋಣ. ಐಶ್ವರ್ಯ ಅವರಿದ್ದಾರೆ. ಐಶ್ವರ್ಯ ಅವರೀಗ ನಾವು ಕರ್ನಾಟಕದ ಮಾತನಾಡ್ತಾ ಇದ್ವಿ, ದೆಹಲಿಯಲ್ಲಿ ಹೆಂಗೆ ತರಕಾರಿ ರೇಟ್ ಎಲ್ಲ ಹೆಂಗಾಗಿದೆ,
ಏನ್ ಪರಿಸ್ಥಿತಿ ಇದೆ ಅಲ್ಲಿದ್ದು? ಇಲ್ಲೆಲ್ಲ ಲಾಸ್ಟ್ ವೀಕ್ ನಾನು ಆನ್ಲೈನ್ ಶಾಪಿಂಗ್ ಜಾಸ್ತಿ ಮಾಡ್ತೀನಿ, ನಾನು ವರ್ಕಿಂಗ್ ಪ್ರೊಫೆಷನಲ್ ಆಗಿರೋದ್ರಿಂದ. ಸೊ 240-250 ರುಪೀಸ್ ಪರ್ ಕೆಜಿ ಇದೆ ಟೊಮ್ಯಾಟೋ ರೇಟ್ ಇಲ್ಲಿ. ಈ ವೀಕ್ ಸ್ವಲ್ಪ ಕಡಿಮೆ ಆಗಿದೆ, ಅಂದ್ರೆ ನಿಯರ್ಲಿ 150-160 ರುಪೀಸ್. ಇಟ್ಸ್ ನಾಟ್ ಕಡಿಮೆ, ಬಟ್ ಸ್ಟಿಲ್ ಜಾಸ್ತಿನೇ ಇದೆ. ಇಲ್ಲೂ ಎಲ್ಲ ಕಾಸ್ಟ್ ಆಫ್ ಲಿವಿಂಗ್ ಎಲ್ಲ ಕಂಪೇರ್ ಮಾಡಿದ್ರೆ ಎಲ್ಲಾ ತರಕಾರಿಗಳ ಬೆಲೆ ಕೂಡ ತುಂಬಾನೇ ಹೆಚ್ಚಳವಾಗಿದೆ ಇಲ್ಲೂ. ಐಶ್ವರ್ಯ ಅವರು, ಒಂದು ತಿಂಗಳಿಗೆ ಈಗ ಎಷ್ಟು ಜಾಸ್ತಿ, ಕಳೆದ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಅಥವಾ ಅದಕ್ಕೆ ಹಿಂದಿನ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಈ ತರಕಾರಿಗೆ ಅಂತ ಹೆಚ್ಚು ಎಷ್ಟು ಎತ್ತಿ ಇಡಬೇಕಾಗುತ್ತೆ, ಏನ್ ಪರಿಸ್ಥಿತಿ ಹೆಂಗಿದೆ ಅಂತ? ಮುಂಚೆ ಎಲ್ಲ ನಾನು ಒಬ್ಳಿಗೆ ಅಡಿಗೆ ಎಲ್ಲ ಮಾಡ್ಕೊಳ್ಳೋದ್ರಿಂದ ನನಗೆ ಒಂದು 3,000-4,000 ಒಳಗಡೆ ಎಲ್ಲ ಮುಗ್ದೋಗೋದು ಫುಲ್ ಮಂತ್ ಖರ್ಚು. ಇವಾಗ ತರಕಾರಿ ತಗೊಳಕ್ಕೇನೆ ನಾನು 2-3 ಸತಿ ಯೋಚನೆ ಮಾಡ್ಬೇಕಾಗಿದೆ. ಒಂದೊಂದ್ಸತಿ ನಾನು ಟೊಮ್ಯಾಟೊ ತಗೊಳ್ಳೋ ಬದಲು ಟೊಮ್ಯಾಟೊ ಪ್ಯೂರಿ ತಗೊಂಡ್ರೆ ಸ್ವಲ್ಪ ಕಡಿಮೆ ದುಡ್ಡಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ತರಕಾರಿ ಖರೀದಿ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತಿನ ಸ್ಯಾಲ್ರಿ ಕ್ರೆಡಿಟ್ ಆಗಿದೆ, ಗೊತ್ತಿಲ್ಲ ಈ ಮಂತ್ ಎಷ್ಟು ಖರ್ಚಾಗ್ಬೋದು ಅಂತ. ಸೊ ದಿಲ್ಲಿನೂ ಏನೋ ಭಿನ್ನವಾಗೇನಿಲ್ಲ, ಕರ್ನಾಟಕದ ರೀತಿಯಲ್ಲೇ ಇದೆ. ಕರ್ನಾಟಕಕ್ಕಿಂತಲೂ ತೀವ್ರತೆ ಇದೆ ಅಲ್ಲಿ ಸಮಸ್ಯೆ, ಪ್ರಾಬ್ಲಮ್ ಜಾಸ್ತಿ ಇದೆ. 240-250 ರುಪೀಸ್ ಪರ್ ಕೆಜಿ ಇದೆ ಟೊಮ್ಯಾಟೋ. ಎಸ್, ನಾನು ಚೈತ್ರ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಚೈತ್ರ ಅವರೇ, ಏನ್ ಹೇಳ್ತೀರಿ, ನಾಳೆಯಿಂದ ಹಾಲ್ ರೇಟ್ ಜಾಸ್ತಿ ಆಗುತ್ತೆ, ಹೋಟೆಲ್ ರೇಟ್ ಜಾಸ್ತಿ ಆಗುತ್ತೆ, ಹೋಟೆಲ್ ತಿಂಡಿ ತಿನಿಸಿನ ರೇಟ್ ಜಾಸ್ತಿ ಆಗುತ್ತೆ, ತರಕಾರಿ ಅಂತೂ ಒಂದ್ ತಿಂಗಳಿಂದ ಏರಿಕೆಯಲ್ಲೇ ಇದೆ, ಕಡಿಮೆ ಆಗೋದು ಕಾಣಿಸ್ತಾ ಇಲ್ಲ ಸರ್. ಇವಾಗ ಹೇಳ್ತಾರೆ ಸರ್ ನಮ್ಮ ಕಡೆ ಒಂದು, ಸರ್ ನೀನು ಸತ್ತಂಗೆ ಮಾಡು ನಾನು ಹತ್ತಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಲೈಕ್ ಏನಂತ ಅಂದರೆ, ಕೊಡೋದು ಕೊಟ್ಬಿಟ್ಟು ಹಿಂದ್ಗಡೆಯಿಂದ ಚೂರಿ ಹಾಕುವಂಥ ಕೆಲಸ ಯಾರೂ ಏನೂ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಯಾರು ಯಾರಿಂದನೂ ನಿರೀಕ್ಷೆ ಮಾಡ್ತಿರ್ಲಿಲ್ಲ. ಸೊ ಇವ್ರು ಯಾಕೆ ಈ ನಿರೀಕ್ಷೆಗಳನ್ನ ಜನರಿಗೆ ಕೊಟ್ಟು ಈ ರೀತಿ ಮೋಸಗಳನ್ನ ಮಾಡ್ತಿದ್ದಾರೆ ಅನ್ನೋದೇ ನಮಗೆ ಗೊಂದಲಕ್ಕೆ ದಾರಿ ಆಗ್ತಾ ಇದೆ. ಬಸ್ಸಲ್ಲಿ ಹತ್ತು ಕೂಡಲೇ ಹಾ ಜನಕ್ಕೊಂದು ಖುಷಿ, ಏ ನಾನು ಟಿಕೆಟ್ ತಗೊಳ್ಳಲಿಲ್ಲ, ನನಗೆ ಇವತ್ತು ದುಡ್ಡು ತಗೊಳ್ಳಲಿಲ್ಲ ಅಂತ ಹೇಳ್ಬಿಟ್ಟು ಕೈ ತುಂಬ ದುಡ್ಡು ಹಿಡ್ಕೊಂಡು ಹೋಗ್ತಾರೆ ಪಾಪ ಸುಮಾರು ಕಡೆ ಸುತ್ತಾಡಿ. ಮತ್ತೆ ಅದೇ ಬಂದು ಆ ತರಕಾರಿಗೆ ದುಡ್ಡು ಕೊಡಬೇಕು ಅಂತ ಅಂದರೆ ಅಲ್ಲಿ ಅಲ್ಲಿಗೆ ಬಿತ್ತು. ಈಗ ಫಾರ್ ಎಕ್ಸಾಂಪಲ್ ನೀವೇ ಹೇಳ್ದಂಗೆ, ದಿನ ಎಲ್ಲ ಕೆಲಸ ಮಾಡಿರೋಂಥ ಒಬ್ಬ ವ್ಯಕ್ತಿ, ಒಬ್ಬ ಗಾರೆ ಕೆಲಸದವನಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅವನಿಗೆ ಆ ಒಂದು ಅವನ ಚಟಾನಕ್ಕಿಂತನೂ ಆ ಒಂದು ಪ್ಲೆಜರು ಆ ಒಂದು ಪೇಯ್ನ್ಗೋಸ್ಕರ ಅವನೇನೋ ಮಾಡ್ತಾ ಇರ್ತಾನೆ ಅಂದ್ಕೊಳ್ಳೋಣ. ಆ ಡ್ರಿಂಕ್ಸ್ದು ರೇಟ್ ಕೂಡ ಹಾಗೆ ಮಾಡಿದ್ದಾರೆ. ಏನೋ ಹೇಳ್ತಾರಲ್ಲ, ಹೆಂಡದ ದುಡ್ಡು ತಗೊಂಡೋಗಿ ಹೆಂಡ್ರಿಗೆ ಕೊಟ್ಟರು ಅನ್ನೋ ರೀತಿಲಿ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೂತಿದ್ದಾರೆ ಇವರು. ಯಾರು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮಗೆ ಮಾಡಬೇಕಾಗಿತ್ತು, ನಿಮಗೆ ಇದರ ಅವಶ್ಯಕತೆ ಇತ್ತು ಅಂದರೆ ತುಂಬ ಐಡಿಯಾಗಳು ಇದ್ವು. ಯಾಕಂದರೆ ನಿಮ್ಮಲ್ಲಿ ಎಷ್ಟು ಇವಾಗ ಎಷ್ಟು ಜನಕ್ಕೆ ಆ ವಿಷಯಗಳು ಗೊತ್ತಿದೆ ಅಂತಂದರೆ ಮೋರ್ ದ್ಯಾನ್ ಎಬೋವ್ 60 ಇಯರ್ಸ್ ಎಲ್ಲ ಏನಿರ್ತಾರಲ್ಲ ಅವ್ರಿಗೆ ನೀವು ಏನಾದರೂ ಒಂದು ಒಳ್ಳೇದು ಮಾಡ್ಬೋದು, ವಿದ್ಯಾರ್ಥಿಗಳಿಗೆ ಒಳ್ಳೇದು ಮಾಡ್ಬೋದು. ಯಾರಿಗೆ ಇವಾಗ ಎಲ್ಲರಿಗಿಂತ ಜಾಸ್ತಿ ಪೆಟ್ಟು ಬೀಳ್ತಿರೋದು ಮಧ್ಯಮ ವರ್ಗದವರಿಗೆ. ಹೆಂಗಂತ ಹೇಳ್ತೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಬಡವರು ಅವ್ರು ಗಂಜಿ ಕುಡಿದ್ರು ಕೊಡ್ತಾರೆ, ಇವತ್ತು ಊಟ ಇಲ್ಲ ಅಂದ್ರೂ ಮಲ್ಕೊಂಡ್ಬಿಡ್ತಾರೆ, ನಾಳೆ ಅವ್ರಿಗೊಂದು ಒಂದು ಬೃಷ್ಟಾನ ಭೋಜನ ಕೊಟ್ಟರು ತಿಂತಾರೆ. ಆದರೆ ಮಧ್ಯಮ ವರ್ಗದವ್ರು ಹಂಗಿಲ್ಲ, ಒಂದೇ ಲೆವೆಲ್ಗೆ ಏನು ಮಾಡ್ಕೊಂಡು ಹೋಗ್ತಿರ್ತಾರೆ, ಏ ನಾನು ಇದನ್ನು ತಿಂತಿರ್ತೀನಿ ಸಡನ್ನಾಗಿ ನಾನು ಗಂಜಿ ಕುಡಿಬೇಕು ಅಂತ ಅಂದರೆ ಸಡನ್ನಾಗಿ ನಮ್ಮ ಕೈಲಿ ಯಾವುದೇ ಕಾರಣಕ್ಕೂ ಅದನ್ನು ತಗೊಳಕ್ಕಾಗಲ್ಲ. ಸೊ ಇಂಥ ಒಂದು ಪರಿಸ್ಥಿತಿನ ಕ್ರಿಯೇಟ್ ಮಾಡುವಂಥ ಒಂದು ಸರ್ಕಾರ, ನಮ್ಮ ನಾವು ಏನು ಪ್ರಭುಗಳನ್ನ ಆಯ್ಕೆ ಮಾಡಿದೀವಲ್ಲ ಪ್ರಜೆಗಳು, ಇವತ್ತು ನಾವು ಕೂತ್ಕೊಂಡು ಯೋಚನೆ ಮಾಡಬೇಕಾಗಿದೆ. ಇವತ್ತು ಯಾಕೆ ಇಂಥ ಪ್ರಭುತ್ವನ ಇಂಥ ಒಂದು ಪ್ರಭುಗಳನ್ನ ನಾವು ಆಯ್ಕೆ ಮಾಡಿದ್ವಿ ಅನ್ನೋ ಒಂದು ಗೊಂದಲ ಆತಂಕ ಕಾಡ್ತಾ ಇದೆ. ಈಗ 2,000 ರೂಪಾಯಿ ಮಹಿಳೆಯರಿಗೆ ಕೊಟ್ಟರು ಅಂತ ಹೇಳಿದರೆ, ಈಗ ನಾವು ಗಂಡನ ಜೇಬಿಂದ ಎತ್ಕೋತಾ ಇದ್ವಿ ದುಡ್ಡನ್ನ, ಅದನ್ನು ಇಂಡೈರೆಕ್ಟಾಗಿ ಇವರು ನಮಗೆ ಹೆಂಡದ ಮೂಲಕ ತಗೊಳ್ರಮ್ಮ ನೀವು ಅಂತ ಹೇಳಿ ಖರ್ಚಿಗೆ ಕೊಡ್ತಾ ಇದ್ದಾರೆ. ಆ ಯಾವ ಮೂಲಕ ಅವರು ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅವ್ರು ಕೊಡ್ತಾ ಇದ್ದಾರೆ, ಯಾಕೆ ಜನಕ್ಕೆ ಗೊಂದಲಕ್ಕೆ ಮಾಡಿ ಇವರು ನಮ್ಮನ್ನು ಸಾಯಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಏನು ತಿನ್ನೋದು ಬೇಡ ಅನ್ಸುತ್ತೆ, ಒಂದು 200 ರೂಪಾಯಿ ತೊಗೊಂಡೋದ್ರೆ ಎಲ್ಲ ವಸ್ತುಗಳನ್ನೂ ತೊಗೊಬರ್ತಾ ಇದ್ವಿ ತರಕಾರಿಗಳನ್ನ, 1,000 ರೂಪಾಯಿ ತೊಗೊಂಡೋದ್ರು ಒಂದು ಬ್ಯಾಗಲ್ಲಿ ತರಕಾರಿಗಳನ್ನ ತೊಗೊಬರೋಕ್ಕಾಗದಿರೋಂತಹ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದರು. ಹೇಳಿದ್ವಾ ನಾವು ಸರ್ಕಾರಕ್ಕೆ, ನೀವೇನಾದರೂ ಬಸ್ನ ಕಮ್ಮಿ ಮಾಡಿ ಅಂತ ನಾವೇನಾದ್ರು ಸರ್ಕಾರಕ್ಕೆ ಹೇಳಿದ್ವಾ, 2,000 ರೂಪಾಯಿ ದುಡ್ಡು ಕೊಡಿ ಅಂತ ನಾವು ಸರ್ಕಾರಕ್ಕೆ ಹೇಳಿದ್ವಾ, ನಾ ಕರೆಂಟ್ ಬಿಲ್ನ ನೀವು ಕಟ್ಟಲ್ಲ ಅಂತ ನಾವೇನಾದ್ರು ಸರ್ಕಾರಕ್ಕೆ ಹೇಳಿದ್ವಾ, ಏನೂ ನಾವು ಹೇಳಿಲ್ಲ ಅಂತ ಬಂದಮೇಲೆ ನೀವೆಲ್ಲ ಏನಕ್ಕೆ ಎಲ್ಲ ಇವಾಗ ಹೋದ ಸರ್ಕಾರದಾಗಿರ್ಬೋದು ಯಾವುದೇ ಸರ್ಕಾರದಾಗಿರ್ಬೋದು, ಎಷ್ಟು ವರ್ಷದಿಂದ ಈ ಸರ್ಕಾರಗಳು ಈ ವ್ಯವಸ್ಥೆ ಕರ್ನಾಟಕ ರಾಜ್ಯದ ವ್ಯವಸ್ಥೆ ಏನು ನಡೀತಿದೆಯಲ್ಲ, ಎಲ್ಲ ಸುಗಮವಾಗಿ ನಡ್ಕೊಂಡೇ ಹೋಗ್ತಿತ್ತಲ್ವಾ. ಸೊ ಈಗ ಯಾಕೆ ನೀವು ಈ ಥರದ್ ಮಾಡ್ತಾ ಇದ್ದೀರಾ, ಯಾಕೆ ಜನ ಎಲ್ಲರೂ ಕಣ್ಮುಚ್ಕೊಂಡು ಕೂತಿದ್ದೀರಾ? ನಮಗೆ ಬೇಡವಾಗಿದೆ ಈ ಸರ್ಕಾರ, ಅಷ್ಟು ಮನಸ್ಸಿಗೆ ನೊಂದೋಗಿದೆ ಈ ಸರ್ಕಾರದಿಂದ. ಈಗ ಚೈತ್ರ ಅವರೇ, ಈಗ ಒಂದು ಕರ್ನಾಟಕದೊಂದೇ ಪ್ರಾಬ್ಲಮ್ ಅಲ್ಲ ಇದು, ತರಕಾರಿದು ತರಕಾರಿದು ಕರ್ನಾಟಕದೊಂದೇ ಪ್ರಾಬ್ಲಮ್ ಅಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಿದೆ. ಈಗಾಗಲೇ ದಿಲ್ಲಿ ಅವರು ಮಾತಾಡಿದ್ದು ಗಮನಿಸಿದ್ರಿ ನೀವು,
ದಿಲ್ಲಿಯಿಂದ ಏನು ಜಾಯಿನ್ ಆದ್ರು ಅವರು ಮಾತನಾಡಿದ್ರು ನಮಗೂ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ. ಹಾಲಿದ ರೇಟ್ ಆದ್ರೆ ಸರ್ಕಾರ ಜಾಸ್ತಿ ಮಾಡ್ತು. ಹೌದು ಸರ್, ಅದೇ ಇವಾಗ ಅದೇ ಸರ್, ಅದೇ ಇವಾಗ ಹಾಲು, ಇವಾಗ ಹಾಲು ಕುಡಿಬಾರ್ದು, ಹೆಂಡನೂ ಕುಡಿಬಾರ್ದು, ಏನು ನೀರು ಕುಡಿದ್ಬಿಟ್ಟು ಮಲ್ಕೋಬೇಕಾ ಅನ್ನೋ ಪರಿಸ್ಥಿತಿಗೆ ಮಧ್ಯಮ ಪ್ರಿಯದ ಪ್ರಿಯ ಅವ್ರಿಗೆ ಅನಿಸಿದೆ. ಮತ್ತೆ ಆಲ್ಕೋಹಾಲ್ ಪ್ರಿಯರಿಗೂ ಹಾಲಿನ ಪ್ರಿಯರಿಗೂ ಇವಾಗ ತಂದಿಟ್ಟಿರೋ ಸಂಕಷ್ಟ ಏನು ಅಂದ್ರೆ ಬೆಲೆ ಏರಿಕೆ. ಮಕ್ಕಳೇನು ಹಾಲು ಕುಡಿತಾರೆ, ಹೇಗೇನು ಮುಂದಿನ ವ್ಯವಸ್ಥೆ ಹೇಗೆ ಇದು? ನನಗಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ರು ಯಾರು ಮನೆಯಲ್ಲಿ ಕೂತ್ಕೊಳ್ಳಿ, ಯಾವ ರೋಡಲ್ಲಿ ನಿಂತ್ಕೊಳ್ಳಿ, ಯಾವ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳಿ, ಬರೇ ಚರ್ಚೆ ಆಗೋದೇ ಈ ವಿಷಯ. ಎಸ್ ಎಸ್, ಹಾಗೇ ಇರಿ, ನಾನು ಮಾತನಾಡಿಸ್ತೀನಿ. ಭಾರ್ಗವಿ ಅವರೇ, ನೀವೇನು ಹೇಳ್ತೀರಿ? ಸರ್, ಕಲಬುರಗಿ ತೊಗರಿ ನಾಡಿಂದ ರೀ ಸರ್. ಇಲ್ಲಿ ಜಾಸ್ತಿ ಪ್ರಮಾಣ ಒಳಗೆ ತೊಗರಿ ಬೆಳಿತೀವ್ರಿ ಸರ್ ನಾವು. ಬಟ್ ಇಲ್ಲಿ ತೊಗರಿ ರೇಟ್ ಏನಂದ್ರೆ 140-150 ರೂಪಾಯಿ ಕೆ ಜಿ ಸರ್ ಇಲ್ಲಿರೋದು. ಇಲ್ಲೇ ರೇಟ್ ಹೆಚ್ಚಿಗೆ ಆಗ್ಲಿಗತಂದ್ರೆ ಈಗ ನೆಕ್ಸ್ಟ್ ಬೇರೆ ಕಡೆಗೆಲ್ಲ ಕಳಿಸ್ಕೊಡ್ತೀವಿ. ಇಲ್ಲೇ ಇಲ್ಲಿ ಜಾಸ್ತಿ ವೆರೈಟಿ ಟೈಪ್ಸ್ ಆಫ್ ತೊಗರಿ ಬೆಳಿತೀವ್ರಿ. ಇಲ್ಲಿಂದ ಬೇರೆ ಕಡೆಗೆ ಹೋಗೋದಂದ್ರೆ ಅಲ್ಲಿಂದ ಗೂಡ್ಸ್ ಚಾರ್ಜು ಅದೆಲ್ಲ ಜಾಸ್ತಿ ಆಗ್ತದೆ. ದಿನನಿತ್ಯ ಒಂದು ಶರೀರಕ್ಕೆ ಎಲ್ಲ ಥರದ ವಿಟಮಿನ್ಸ್, ದೇಹಕ್ಕಂತೂ ಶರೀರಕ್ಕೆ ಎಲ್ಲ ಥರದ ವಿಟಮಿನ್ಸ್ ಮಿನರಲ್ಸ್ ಅಂತೂ ಬೇಕೇ ಬೇಕು. ದಿನನಿತ್ಯ ನಾವು ತರಕಾರಿಗಳ ರೇಟು, ಟೊಮೆಟೊ 200 ರುಪೀಸ್ ಕೆ ಜಿ, ಮೆಣಸಿನ್ಕಾಯಿ 140-150 ರುಪೀಸ್ ಕೆ ಜಿ, ಹಿಂಗೆ ವೆಜಿಟೇಬಲ್ಸ್ ತರಕಾರಿಗಳೆಲ್ಲ ಜಾಸ್ತಿ ಆಗ್ಲಿಕ್ಕತ್ತದ ದಿನನಿತ್ಯ ನಮಗೆ. ಸರ್, ನಾವು ದಿನ ಹೋಟೆಲ್ನಾಗಂತೂ ಉಣ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಹೋಟೆಲ್ ರೇಟ್ ನಾವು ದಿನ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೂಲಿ ಕೆಲಸ ಮಾಡೋರು ಒಂದು 200-300 ರೂಪಾಯಿ ಡೈಲಿ 300 ರುಪೀಸ್ ತರ್ತಾರೆ, 300 ರೂಪಾಯಿ ತೊಗೊಂಡು ಬರ್ತಾರೆ ಸರ್. 300 ರೂಪಾಯಿ ಒಳಗೆ 200 ರೂಪಾಯಿ ಕೆ ಜಿ ಟೊಮೆಟೊ ಆದ್ರೆ ಅವ್ರೇನು ರೇಷನ್ ಹಾಕಿ ಬರೇ ಅನ್ನ ಅಕ್ಕಿಲಿಂತ ಅನ್ನ ಆಗ್ತದ್ರಿ ಸರ್? ಬರೇ ಅನ್ನ ಉಣ್ಲಿಕ್ಕೆ ಆಗ್ತದ ಇಲ್ಲ, ಎಣ್ಣೆ ಬೇಕು. ಶೇಂಗಾ 50 ದೇಹಕ್ಕೆ ಸದೃಢ ಇರ್ಬೇಕಂತಂದ್ರೆ ಎಲ್ಲ ದೇಹಕ್ಕೆ ವಿಟಮಿನ್ಸ್ ಬೇಕಾಗ್ತದೆ. ಅವರು ದಿನನಿತ್ಯದ ಇದು ಹೊಟ್ಟೆ ತುಂಬುವುದು ಆಹಾರನೇ ಜಾಸ್ತಿ ಆಗಿ ಮಾಡ್ಲಿಕ್ಕೆ ಜನರಲ್ಲಿ ಬಹಳ ಭೀಕರವಾದ ಪರಿಣಾಮ ಆಗ್ತದೆ, ಮತ್ತು ಕಾಯಿಲೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್. ಈಗ ಮಹಿಳೆಯರಿಗೆ ಬಸ್ ಉಚಿತ ಮಾಡಿದ್ರಿ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ಸರ್, ನಾವು ದಿನ ಬಸ್ನಾಗಂತೂ ಓಡಾಡಂಗಿಲ್ಲ ರೀ, ಬಸ್ನಾಗ ಓಡಾಡಿದ್ರೆ ಹೊಟ್ಟೆ ತುಂಬಂಗಿಲ್ಲ, ಆದ್ರೆ ಏನೋ ಒಂದು ಕಾರಣಾಂತರಗಳಿಂದ ಬಸ್ನಾಗ ಓಡಾಡ್ತದೆ ಯಾವುದೇ ಮನುಷ್ಯ ಆಗಲಿ. ಬಟ್ ನಾವು ಇಲ್ಲಿ ಆಹಾರ ಚಲೋ ಸದೃಢ ಆಗಿರಬೇಕು, ಕೆಲಸ ಮಾಡ್ಬೇಕಂತಂದ್ರೆ ಮೇನ್ ಆಹಾರ ಟೊಮೆಟೊ 200 ರೂಪಾಯಿ ಕೆ ಜಿ ಆದ್ರೆ ಸರ್ ದಿನನಿತ್ಯ ಬೇಕು ಸರ್, ಬಾಡಿಗೆ ವಿಟಮಿನ್ಸ್ ಡೈಲಿ ಬೇಕು. ಏನು ತಿನ್ಬಾರ್ದು ಅಂತಂದ್ರೆ ಈಗ ಮುಂದಿನ ಕಾಲಮಾನ ಒಳಗೆ ನಮಗೆ ಆಹಾರನೇ ಚಲೋ ಕೊಡಲಾಗಿದೆ, ಮುಂದೆ ಸರ್ಕಾರ ನಮ್ಗೆ ಏನ್ ಗ್ಯಾರಂಟಿ ಕೊಟ್ಟು ನೋಡ್ಕೋತದ್ರಿ ಸರ್? ನಾವು ಸರ್ಕಾರಕ್ಕೆ ಏನಂತ ಓಟ್ ಹಾಕ್ಬೇಕು? ಯಾವುದು ಸರ್ಕಾರ ಬಂದ್ರೆ ನಮಗೆ ದಿನನಿತ್ಯ ಸೌಲಭ್ಯ ಚಲೋ ಕೊಡುದಿಲ್ಲ ಅಂತಂದ್ರೆ ನಾವು ಮುಂದೆ ಸರ್ಕಾರಕ್ಕೆ ಏನಂತ ನಂಬ್ಕೊಂಡು ಓಟ್ ಹಾಕ್ಬೇಕು? ಸರ್, ಅಕ್ಕಿ ಕೊಡ್ತೀವಿ, ಅಕ್ಕಿ ಕೊಡ್ತಿಲಿ, ಅಕ್ಕಿ ಕೊಡ್ತೀನಿ ಅಂತಾರೆ ಸರ್. ಅಕ್ಕಿ ಕೊಡ್ಲಿಕ್ಕತ್ತಾರ, ಅಕ್ಕಿ ಕೊಟ್ರೆ ಉಲ್ಟಾ 5 ಕೆಜಿ ಕೊಡ್ಲಿತ್ತಾರ ಮನುಷ್ಯಾಗ. 5 ಕೆಜಿ ಕೊಟ್ರೆ ಅದ್ರ ಜೊತೆಗೆ ಸರ್ ಅಕ್ಕಿ ಒಂದೇ ನೀರು ಹಾಕಿದ್ರೆ ಆಗಂಗಿಲ್ಲ ಸರ್, ಅಕ್ಕಿ ಜೊತೆಗೆ ಬರೇ ಅನ್ನ ಮಾಡಿದ್ರೆ ಆಗಂಗಿಲ್ಲ, ಅದ್ರ ಜೊತೆಗೆ ಎಣ್ಣೆ ಬೇಕು ಸರ್, ಮಸಾಲೆ ಪದಾರ್ಥಗಳು ಬೇಕು, ಅದು ಕುದಿಸಿದ ಅದು ಎಲ್ಲ ಆದಾಗ ಮಾತ್ರ ಅಷ್ಟೇ ನಾವು ಒಂದು ಆಹಾರ ಸೇವನೆ ಮಾಡ್ಲಿಕ್ಕಾಗ್ತದೆ. ಈಗ ರಾಜಕಾರಣಿಗಳೆಲ್ಲ ಸರ್ ಯಾವುದೇ ಪಕ್ಷತ್ರ ಅಂತ ಮಾತಾಡ್ಲಿಕ್ಕತ್ತಿಲ್ಲ, ಯಾವುದೇ ರಾಜಕಾರಣಿ ವ್ಯಕ್ತಿ ಆಗಿರಬಹುದು ಸರ್, ಅವರಿಗೆ ನಾವು ಬರೇ ಅನ್ನ ಕುದಿಸ್ಕೊಟ್ರೆ ಅವ್ರು ತಿನ್ಲಿಕ್ಕೆ ಸಾಧ್ಯ ಅದನ ಸರ್? ಇದು ಫ್ಯಾಕ್ಟ್ ನಾ ಹೇಳಿಗತ್ತೀನಿ. ನಮ್ಮ ಅವರು ಬೇರೆ ಅಲ್ಲ, ಜನರ ಎದುರುಗಡೆನೆ ಅವರು ಒಂದು ಅನ್ನ ಪದಾರ್ಥ ಬರೇ ನಾವು ಅವ್ರದ್ದೇ ಅಕ್ಕಿ ಸರ್, ಯಾರ್ದು ರಾಜಕಾರಣಿಗೋ ಸರ್ ಯಾರ ಮನೆಯಾಗ್ನು ರೇಷನ್ ಅಕ್ಕಿ ತಿನ್ನಂಗಿಲ್ಲ. ಈಗ ಅವ್ರು ತಗೊಂಡ್ ಬರೋದು ಪಾಲಿಶ್ ಅಕ್ಕಿ, ಅದು ಕುದಿಸಿದ್ರು ಅವ್ರ ಸ್ಟ್ಯಾಂಡರ್ಡ್ ತಿಂತಾರೆ, ಅವ್ರ ಅಕ್ಕಿ ತಗೊಂಡ್ಬಂದು ಕುದಿಸಿ ಅನ್ನ ಮಾಡ್ಕೊಂಡು ಬರೇ ಅವರೇ ಅನ್ನ ತಿನ್ಲಿಕ್ಕೆ ಸಾಧ್ಯನಾ? ಅದ್ರ ಜೊತೆಗೆ ಏನು ತಿನ್ನಂಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ಸರ್. ಎಸ್ ಭಾರ್ಗವ್ರಿ, ಹಾಗೇ ರೀ ರಾಜೇಶ್ವರಿ ಅವ್ರನ್ನ ಕೇಳೋಣ. ರಾಜೇಶ್ವರಿ, ತಾವೇನು ಹೇಳ್ತೀರಿ, ಆ್ಯಡ್ ಮಾಡ್ತೀರಾ ಏನಾದರೂ? ಸರ್, ಈಗ ಇವತ್ತಿನ ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ಅನ್ನೋಂಥ ವಿಚಾರ ಎಲ್ಲರೂ ಹೆಣ್ಮಕ್ಳ ಮನಸ್ಸಿನಲ್ಲಿ ಬರ್ತಾಯಿದೆ. ಯಾಕಂದರೆ ಎದ್ದ ತಕ್ಷಣ ನಮಗೆ ಮಕ್ಕಳಿಗೆ ಹಾಲು ಬೇಕು, ಮನೆಯಲ್ಲಿ ಮಕ್ಕಳಿಗೆ ಎಸ್ ಹಾಲು ಕೊಡೋವಂಥ ಪರಿಸ್ಥಿತಿ ಇಲ್ಲದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈಗ ಮಧ್ಯಮ ವರ್ಗದವರು ಮತ್ತು ಬಡ ಜನರಂತೂ ವಿಚಾರ ಮಾಡಲೇಬೇಕು. ಯಾಕಂದರೆ ಹಾಲಿನ ಬೆಲೆ ಒಮ್ಮಿಂದ ನಮಗೆ ದಿಢೀರಾಗಿ 3 ರೂಪಾಯಿ ಏರಿಸಿದ್ದಾರೆ. ಅದೇ ರೀತಿ ಈಗ ಭಾಗ್ಯಗಳು ಕೊಟ್ಟರು, ಭಾಗ್ಯಗಳ ಜೊತೆಗೆ ನಮ್ಮ ದುರ್ಭಾಗ್ಯ ಏನಂದರೆ ಎಲ್ಲ ತರಕಾರಿಗಳ ರೇಟನ್ನು ಜಾಸ್ತಿ ಆಗ್ತಾ ಇದೆ. ತರಕಾರಿಗಳು ಹೆಂಗೆ ತಿನ್ನಬೇಕು? ತರಕಾರಿನೇ ತಿನ್ನಲಿಲ್ಲ ಅಂದರೆ ಹೆಂಗೆ? ನಾವೆಲ್ಲ ಹೇಳ್ತೀವಿ ಮಾಲ್ ನ್ಯೂಟ್ರಿಷನ್ ಬೇಬಿ ಹುಟ್ಟದೆ, ಮಾಲ್ ನ್ಯೂಟ್ರಿಷನ್ ಮಕ್ಕಳಿದ್ದಾವೆ, ಅಪೌಷ್ಟಿಕ ಮಕ್ಕಳಿದ್ದಾವೆ ಅಂತ. ಆ ಮಕ್ಕಳು ನಾವು ಪೌಷ್ಟಿಕತೆ ಬರಬೇಕು ಅಂತಂದರೆ ಮಕ್ಕಳಿಗೆ ನಾವು ಒಳ್ಳೆಯ ಆಹಾರ ಕೊಡಬೇಕು, ಒಳ್ಳೆಯ ತರಕಾರಿ ಕೊಡಬೇಕು, ಒಳ್ಳೆಯ ಒಂದು ಫುಡ್ಡನ್ನು ಕೊಡಬೇಕು. ಅಂಥ ಪರಿಸ್ಥಿತಿನೇ ಇಲ್ಲ ಈಗ. ಇವತ್ತಿನ ಬೆಲೆ ನೋಡಿದಾಗ ನಮಗನ್ನಿಸ್ತದೆ ಇವತ್ತು ನಾವು ಯಾವ ನಮ್ಮ ದುರ್ದೈವನೋ ಏನೋ ಇದು, ಯಾಕೆ ಈ ಒಂದು ಪರಿಸ್ಥಿತಿ ಬಂದಿದೆ ಅಂತ ವಿಚಾರ ಮಾಡುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯೊಳಗಿದ್ದೀವಿ. ಹಾಗಾಗಿ ಇವತ್ತು ನಾವು ನಿಜವಾಗ್ಲೂ ವಿಚಾರ ಮಾಡಬೇಕು.
ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನೋ ಒಂದು ತರಕಾರಿ ಹೆಚ್ಚಾಗಿರ್ಬೋದು, ಆದರೆ ನನಗನ್ಸೋ ಮಟ್ಟಿಗೆ ನಾವು ಎಲ್ಲರೂ ಬಹಳ ಎಚ್ಚೆತ್ತುಕೊಳ್ಬೇಕು. ಯಾವುದೇ ಒಂದು ವಿಚಾರ ಮಾಡಬೇಕಾದ್ರೆ ನಮ್ಮ ಹೆಣ್ಮಕ್ಕಳಾಗಿ ನಾವು ವಿಚಾರ ಮಾಡ್ತೀವಿ. ಮನೆಯಲ್ಲಿ ಯಾವ ರೀತಿ ನಡೆಸಬೇಕು, ಮನೆಯನ್ನು ಯಾವ ರೀತಿ ತೊಗೊಂಡು ಹೋಗಬೇಕು ಮುಂದೆ ಅಂತಂದರೆ ಅಡುಗೆ ಮಾಡೋದು ಹೆಂಗೆ ಅಂತ ವಿಚಾರ ಮಾಡಿದಾಗ ನಾವು ಸರ್ಕಾರನ ಬೈತೀವೋ ನಮ್ಮ ವಿಕೋಪಗಳನ್ನ ಬೈತೀವೋ ಆ ರೀತಿ ಆಗ್ಬಿಟ್ಟದೆ. ಹಾಗಾಗಿ ಭಾಳ ಕಷ್ಟ ಇದೆ. ಇವತ್ತು ನಾಳೆಯಿಂದ ಹೋಟೆಲ್ಗಳು ಅವರು ಸಹಿತ ರೇಟನ್ನು ಹೆಚ್ಚು ಮಾಡ್ತಿದ್ದಾರೆ. ಇವತ್ತೇನೋ ಬೇಜಾರಾಗಿದೆ, ನಾವು ಹೋಗಿ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅನ್ನೋಂಥ ಒಂದು ಪರಿಸ್ಥಿತಿ ಅಂತೂ ಬರೋದೇ ಇಲ್ಲ ಅನ್ಕೋತೀನಿ. ರಾಜೇಶ್ವರಿಯವರೇ ಮಾತನಾಡಿಸ್ತೀನಿ ನಮ್ಮ ಜೊತೆಗೆ. ಈಗ ಹೋಟೆಲ್ ಅಸೋಸಿಯೇಷನ್ ನ ಕಾರ್ಯದರ್ಶಿ ವೀರೇಂದ್ರ ಕಾಮತ್ ಅವರು ಕೂಡ ಜಾಯ್ನ್ ಆದರು. ಕಾಮತ್ ಅವರೇ ನಮಸ್ತೆ. ನಮಸ್ಕಾರ. ನಮಸ್ತೆ. ಇನ್ನು ಎಪಿಎಂಸಿಯ ಮಾಜಿ ಅಧ್ಯಕ್ಷರು ಅಂಜನಪ್ಪ ಬಿದರಗುಪ್ಪೆ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅಂಜನಪ್ಪ ಅವರು ನಮಸ್ಕಾರ. ಎಸ್, ನಾನು ವೀರೇಂದ್ರ ಕಾಮತ್ ಅವರು, ಈಗ ನಾಳೆಯಿಂದ ಹೆಂಗೆ ಹೋಟೆಲ್ನ ರೇಟ್ಗೆ ಸಂಬಂಧಿಸಿದ ಏನಾದ್ರು ನಿರ್ಧಾರ ಯಾವ ರೀತಿ ತೆಗೆದುಕೊಂಡಿದ್ದೀರಿ ನೀವು? ಅದೇ ನಾವು ಮುಂಚೆನೇ ಹೇಳ್ದಂಗೆ ಆಗಸ್ಟ್ 1 ತಾರೀಕಿಂದ ಹೋಟೆಲ್ ತಿಂಡಿ ದರದಲ್ಲಿ ಒಂದು 10% ಏರಿಕೆ ಆಗತ್ತೆ ಅಂತ ನಾವು ಹೇಳಿದ್ವಿ. ಇದು ಬರೀ ಹಾಲು ನಾಳೆಯಿಂದ ರೇಟ್ ಜಾಸ್ತಿ ಆಗತ್ತೆ ಅಂತ ಅಲ್ಲ, ಕಳೆದ 3 ತಿಂಗಳಿಂದ ಬಹಳಷ್ಟು ಪದಾರ್ಥಗಳು, ಅಕ್ಕಿ ಇರ್ಬೋದು, ಬೇಳೆಗಳಿರ್ಬೋದು, ಆಮೇಲೆ ಕೆಲವೊಂದು ತರಕಾರಿಗಳಿರ್ಬೋದು, ಕಾಫಿ ಪುಡಿ, ಸಕ್ಕರೆ, ಪ್ರತಿಯೊಂದು ಪ್ರತಿ ತಿಂಗಳು ತಿಂಗಳು ಜಾಸ್ತಿ ಆಗ್ತಾನೇ ಇದೆ. ಕಾಫಿ ಪುಡಿ ಅಂತೂ ಪ್ರತಿ ತಿಂಗಳು ಕಳೆದ 6 ತಿಂಗಳಿಂದ ಜಾಸ್ತಿ ಆಗ್ತಾ ಇದೆ. ನಾವು ಕೂಡ ಗ್ರಾಹಕರಿಗೆ ಹೊರೆ ಆಗಬಾರ್ದು ಅಂಥೇಳಿ ಒಂದು 3 ತಿಂಗಳು ಯಾವುದೇ ದರ ಏರಿಕೆ ಮಾಡದೆ ಮುಂದೆ ತಳ್ಳಿದ್ವಿ. ಆದರೆ ಈಗ ಅನಿವಾರ್ಯ ಪರಿಸ್ಥಿತಿ, ದರ ಏರಿಕೆ ಮಾಡಲೇಬೇಕು, ಇಲ್ಲಾದರೆ ನಮಗೆ ನಷ್ಟ ಆಗತ್ತೆ. ತುಂಬ ನಷ್ಟ ಆದರೆ ನಮ್ಮ ಉದ್ಯಮ ಬಂದ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಾಳೆಯಿಂದ 8-10% ಬೆಲೆ ಏರಿಕೆ ಆಗತ್ತೆ. ಈಗ ಕಾಮತ್ ಅವರೇ, ನಿಮಗೆ ಕಳೆದ ತಿಂಗಳಿಗೆ ಹೋಲಿಸಿದರೆ ಅಥವಾ ಅದರ ಹಿಂದಿನ ತಿಂಗಳಿಗೆ ಹೋಲಿಸಿದರೆ ಆಪರೇಷನ್ ಕಾಸ್ಟ್ ಎಷ್ಟು ಜಾಸ್ತಿ ಆಗಿದೆ ನಿಮಗೆ, ಒಂದು ಪರ್ಸೆಂಟೇಜ್ ವೈಸ್ ಹೇಳೋದು ಅಂತದಾದರೆ? ಆಪರೇಷನ್ ಕಾಸ್ಟು ಈಗ ನೋಡಿ, ಏಪ್ರಿಲ್ ತಿಂಗಳಿಂದ ನಮ್ಮ ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಆಯಿತು. ಅದು ಒಂದೇ ಸಲ ನಮಗೆ ಮೇ ತಿಂಗಳ ಬಿಲ್ಲಲ್ಲಿ ಆ್ಯಡ್ ಮಾಡಿ ಹಾಕಿದ್ದಾರೆ. ಅದೆಲ್ಲ ಲೆಕ್ಕ ಹಾಕಿ ತರಕಾರಿ ಪದಾರ್ಥ ಅದೆಲ್ಲ ಆಪರೇಷನ್ ಕಾಸ್ಟ್ ನೋಡಿದ್ರೆ ಹೆಚ್ಚು ಕಮ್ಮಿ ಒಂದು 25% ಜಾಸ್ತಿ ಆಗಿದೆ ಸರ್, ನಮ್ಮ ದಿನನಿತ್ಯ ಖರ್ಚುಗಳಲ್ಲಿ. ಸೊ ಜಾಸ್ತಿ ಮಾಡದೆ ನಿಮಗೆ ವಿಧಿ ಇಲ್ಲ, ಅಸಹಾಯಕರು ನೀವು ಕೂಡ ಹಾಗಿದ್ರೆ ಜಾಸ್ತಿ ಮಾಡಲೇಬೇಕಾದಂಥ ಸ್ಥಿತಿ ಇದೆ. ಹೌದು. ಅಂದರೆ ಈ ನಾವು ಅದಕ್ಕೆ 3 ತಿಂಗಳು ಮುಂದೆ ಹಾಕಿದ್ವಿ, ಏನಾದರೂ ಕಮ್ಮಿ ಆಗತ್ತಾ ನೋಡೋಣ ಅಂತ. ನೋಡಿದ್ರೆ ಒಂದಕ್ಕೊಂದು ಲಿಂಕ್ ಆಗಿ ಪ್ರತಿಯೊಂದು ಪದಾರ್ಥ ಜಾಸ್ತಿ ಆಗಿರೋದ್ರಿಂದ ನಮಗೆ ಅನಿವಾರ್ಯ ಪರಿಸ್ಥಿತಿ. ನಮ್ಮ ಗ್ರಾಹಕರಿಗೆ ನಾವು ಯಾವ ಕಾರಣಕ್ಕೂ ಹೊರೆ ಹಾಕೋಕ್ಕೆ ನಮಗೆ ಇಷ್ಟ ಇಲ್ಲ. ಬೆಂಗಳೂರು ಹೋಟೆಲ್ ಸಂಘದ ಸಭೆಯಲ್ಲಿ ನಾವು ನಿರ್ಧಾರ ತಗೊಂಡಿದ್ವಿ, ಇನ್ನೊಂದು 2 ತಿಂಗಳು ಬಿಟ್ಟು ನೋಡೋಣ ಅಂತ. ಈಗ ಮೊನ್ನೆ ಸಭೆಯಲ್ಲಿ ನಾವು ಆಗಸ್ಟ್ 1ರಿಂದ ಬೆಲೆ ಏರಿಕೆ ಆಗತ್ತೆ ಅಂತ ಹೇಳಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಈಗ ಕಾಮತ್ ಅವರೇ, 10% ಏಕಾಏಕಿ ಅಂತಂದ್ರೆ ಗ್ರಾಹಕರಿಗೆ ದೊಡ್ಡ ಮಟ್ಟದಲ್ಲಿ ಹೊರೆ ಬೀಳೋದಿಲ್ವಾ ಇದು? ಅಲ್ಲ, ಈ 10% ಅಂದರೆ ಬರೀ 3 ರೂಪಾಯಿಂದ 5 ರೂಪಾಯಿ ಹೊರಡೆ ಆಗುತ್ತೆ ಸರ್, ಅದಕ್ಕಿಂತ ಜಾಸ್ತಿ ಅಂತೂ ಯಾರು ಮಾಡೋಕ್ಕೆ ಹೋಗಲ್ಲ. ಮತ್ತು ಎರಡನೇದಾಗಿ, ಇಡೀ ಭಾರತ ದೇಶದಲ್ಲಿ ಅತಿ ಕಮ್ಮಿ ದರದಲ್ಲಿ ರುಚಿ ಶುಚಿಯಾಗಿ ಊಟ ತಿಂಡಿ ಕೊಡ್ತಾ ಇರೋದೇ ಬೆಂಗಳೂರು ಹೋಟ್ಲ್ ಮಾಲೀಕರು. ಬೆಂಗಳೂರಲ್ಲಿ ನಿಮಗೆ ನಿಮ್ಮ ಬಜೆಟ್ ತಕ್ಕಾಗಿ ಊಟ ತಿಂಡಿ ಪ್ರತಿಯೊಂದು ಸಿಗತ್ತೆ, ಅಂದರೆ ಕಮ್ಮಿ ದರದಲ್ಲೂ ಸಿಗತ್ತೆ, ಮಧ್ಯಮ ದರದಲ್ಲೂ ಸಿಗತ್ತೆ, ಹೈ ಎಂಡು ಸಿಗತ್ತೆ. ಕಾಮತ್ ಅವರಿಗೆ ಹೋಟೆಲ್ ಅಸೋಸಿಯೇಷನ್ ಅವ್ರ ಬಗ್ಗೆ ಒಂದೇ ಒಂದು ಅಪವಾದ ಅಂತಂದ್ರೆ, ಇವ್ರು ತರಕಾರಿ ರೇಟ್ ಜಾಸ್ತಿ ಆಯ್ತು, ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಅಂತ ಹೆಚ್ಚು ಮಾಡ್ತಾರೆ, ತರಕಾರಿ ರೇಟ್ ಕಮ್ಮಿ ಆದ್ರೆ ಮತ್ತೆ ಕಡಿಮೆ ಮಾಡಲ್ಲ, ಇದೇ ರೇಟ್ ಕಂಟಿನ್ಯೂ ಆಗತ್ತೆ ಅಂತ. ಅಲ್ಲಲ್ಲ, ತರಕಾರಿ ರೇಟ್ ಅಂತ ನಾವು ಯಾವತ್ತೂ ಹೇಳಲಿಲ್ಲ ಸರ್. ತರಕಾರಿ ರೇಟು ತಾತ್ಕಾಲಿಕ, ಯಾವತ್ತೂ ನಾವು ತರಕಾರಿ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿ ರೇಟ್ ದರ ಏರಿಕೆ ಮಾಡಲ್ಲ. ಈಗ ನಾನು ಉದಾಹರಣೆ ಕೊಡ್ತಾ ಇದ್ದೀನಲ್ಲ, ವಿದ್ಯುತ್ ಶಕ್ತಿ ದರಗಳು ಜಾಸ್ತಿ ಆಗಿದ್ದು ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಅದಾದಮೇಲೆ ಈಗ ಹಾಲಿನ ದರ ಜಾಸ್ತಿ ಆಗ್ತಾ ಇದೆ, ಅದಾದಮೇಲೆ ಅಕ್ಕಿ ದರ ಜಾಸ್ತಿ ಆಗಿದ್ದು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ದೀವಿ, ಬೇಳೆಗಳ ದರ ಜಾಸ್ತಿ ಆಗಿದ್ದು ನಿಮ್ಮ ಮಾಧ್ಯಮ ಮುಖಾಂತರನೇ ನಮಗೆಲ್ಲ ಗ್ರಾಹಕರಿಗೆಲ್ಲ ಗೊತ್ತಾಗಿದೆ. ಮತ್ತು ನಮ್ಮ ಗ್ರಾಹಕರು ಕೂಡ ಮನೆಗೆ ಸಾಮಾನ್ಯವಾಗಿ ಎಲ್ಲ ಪದಾರ್ಥಗಳನ್ನು ತರ್ತಾ ಇದ್ದಾರಲ್ಲ, ಅಕ್ಕಿ, ಬೇಳೆ, ಬೇರೆ ಕಾಫಿ ಪುಡಿ ಎಲ್ಲ ತರ್ತಾ ಇದ್ದಾರೆ, ಅವ್ರಿಗೂ ಗೊತ್ತಾಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂತ.
ಹಾಗಾಗಿ ನಮಗೆ ಅನಿವಾರ್ಯ ಪರಿಸ್ಥಿತಿ. ಈಗ ನಾವು ಕಳೆದ ಮೂರು ತಿಂಗಳಿಂದ ಜಾಸ್ತಿ ಮಾಡಕ್ಕೆ ಹೋಗಲಿಲ್ಲ, ಈಗ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿರೋದ್ರಿಂದ ನಾವು ಮಾಡ್ತಾ ಇದ್ದೀವಿ. ಇಲ್ಲಾದರೆ ಏನಾಗುತ್ತೆ, ನಮ್ಮ ಉದ್ಯಮ ಉಳಿಯಲ್ಲ. ಸೊ ನಿಮಗೂ ಕೂಡ ಕೈ ಕಚ್ಚೋದಕ್ಕೆ ಶುರು ಮಾಡಿದೆ ಈ ಬೆಲೆ ಏರಿಕೆ. ಹಾಗಿದ್ರೆ ನೀವು ಅಸಹಾಯಕ ಸ್ಥಿತಿ ನಿಮ್ಮದು ಕೂಡ. ಹೌದೌದು, ಎರಡು ಕಳೆದ ಎರಡು ಮೂರು ತಿಂಗಳಿಂದನೇ ಆ ಪರಿಸ್ಥಿತಿ ಬಂದಿದೆ. ನಾವು ಸ್ವಲ್ಪ ದಿವಸ ಸಡನ್ ಆಗಿ ಮಾಡಿದ್ರೆ ತೊಂದರೆಗಳಾಗುತ್ತೆ, ನಮ್ಮ ಗ್ರಾಹಕರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ. ಹಾಗಾಗಿ ನಾವು ಒಂದು ಸ್ವಲ್ಪ ದಿವಸ ಬಿಟ್ಟು ನೋಡೋಣ ಅಂಥೇಳಿ ನಿರ್ಧಾರ ತಗೊಂಡು ಮೊನ್ನೆ ಚರ್ಚೆ ಮಾಡಿ ಎಲ್ಲರೂ 10% ಅಂತೂ ಮಾಡಲ್ಲ, ಅಂದರೆ ಗರಿಷ್ಠ ನಾವು ಹೇಳಿದ್ದು 10% ಓವರ್ಡೆ ಅಂತ, 5-10% ಏರಿಕೆ ಆಗುತ್ತೆ. ಎಸ್ ಕಾಮತ್ ಅವರೇ, ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ ನ್ಯೂಸ್ ಫರ್ಸ್ ಜೊತೆಗೆ. ಅಂಜನಪ್ಪ ಅವರೇ, ಬಹುಶಃ ಟೊಮೆಟೋ ರೇಟು ನಾವು ಗಮನಿಸ್ತಾ ಇದ್ದೀವಿ ಭಾಳ ಕಳವಳಕಾರಿ ಅನ್ನೋ ರೀತಿಯಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ. ಪ್ರಶ್ನೆ ಇರೋದು, ಈ ಹಿಂದೆಯೂ ಕೂಡ ಟೊಮೆಟೋ ರೇಟ್ ಜಾಸ್ತಿ ಆಗಿದ್ದನ್ನು ನಾವು ನೋಡಿದ್ದೀವಿ. ನಾರ್ಮಲ್ ಆಗಿ ವರ್ಷಕ್ಕೊಂದ್ಸಲ ಆಗುತ್ತೆ, ಬಟ್ 5 ದಿನಾನೋ 6 ದಿನಾನೋ ಆನಂತರ 7ನೇ ದಿನ ಮತ್ತೆ ಕಡಿಮೆ ಆಗುತ್ತೆ. ಬಟ್ ಈ ಬಾರಿ ತಿಂಗಳು ಉರುಳ್ತಾ ಇದೆ, ಹೆಚ್ಚಾಗ್ತಾನೆ ಇದೆಯೇ ವಿನಃ ಕಡಿಮೆ ಆಗ್ತಿಲ್ಲ. ಯಾಕೆ ಈ ಸ್ಥಿತಿ ಬಂತು? ಸರ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕೆಲವು ಟೈಮಲ್ಲಿ ತರಕಾರಿನ ಟೊಮೆಟೋನ ರಸ್ತೆಯಲ್ಲಿ ಬಿಸಾಡ್ತಾ ಇದ್ರು, ರೇಟ್ ಇಲ್ದಿರಾ. ಅವಾಗ ಯಾರು ಮಾತಾಡ್ತಾ ಇರಲಿಲ್ಲ. ರೈತ ಏನಾಗುತ್ತೆ ಅಂದ್ರೆ, ಯಾವ ಬೆಳೆಯಲ್ಲಿ ರೇಟ್ ಸಿಗುತ್ತೋ ಅದು ಬೆಳೆ ಬೆಳೆಯೋದು ಸಾಮಾನ್ಯವಾಗಿ ರೈತರಲ್ಲಿ ಮೊದಲಿಂದ ವಾಡಿಕೆ ಬಂದೈತೆ. ಬಟ್ ತರಕಾರಿ ಇವತ್ತು ಟೊಮೆಟೋ, ಮೊದಲೆಲ್ಲ ರೋಗ ಜಾಸ್ತಿ ಬಂದ್ಬಿಟ್ಟು ನೀರಾವರಿ ಇರಲಿಲ್ಲ, ಈಗ ನೀರಾವರಿ ಜಾಸ್ತಿ ಬಂದಿರೋದ್ರಿಂದ ಯಾವ ತರಕಾರಿ ರೇಟ್ ಸಿಗುತ್ತೆ ಅಂದ್ಬಿಟ್ಟು ಈಗ ಟೊಮೆಟೊ ರೇಟ್ ಜಾಸ್ತಿ ಆಗುತ್ತೆ ಅಂತ ಬೆಳೆದಿರ್ಬೋದು. ಆದರೆ ಇದು ತತ್ಕಾಲಿಕ, ಇದೇನು ವರ್ಷ ಪೂರ್ತಿ ಇರೋದಿಲ್ಲ. ಆದರೆ ಒಬ್ಬ ರೈತನಿಗೆ ತರಕಾರಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಮೊದಲು ಗ್ರಾಹಕರು ತಿಳ್ಕೊಬೇಕು. ಎಷ್ಟು ರೋಗ ತಡಿಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು ಅನ್ನೋದನ್ನ ಅವರು ಮನದಟ್ಟು ಮಾಡಬೇಕು. ಈ ಪೂರ್ತಿ 1 ಎಕರೆ ಟೊಮೆಟೊ ಬೆಳಿಬೇಕಾದ್ರೆ 2 ಲಕ್ಷ ಆಗುತ್ತೆ. ಒಂದೊಂದು ಟೈಮಲ್ಲಿ 10,000 ಬರೋದಿಲ್ಲ. ಅವಾಗ ಯಾರು ಮಾತಾಡೋದಿಲ್ಲ ರೈತರ ಬಗ್ಗೆ, ರಸ್ತೆಯಲ್ಲಿ ಬಿಸಾಡ್ಬಿಟ್ಟು ಹೋಗ್ತಾರೆ. ಇವತ್ತು ಟೊಮೆಟೊ ರೇಟ್ ಜಾಸ್ತಿ ಆಗಿರೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಗ್ರಾಹಕರು ಎಲ್ಲರೂ ಮಾತಾಡ್ತಾರೆ. ಅದೇ ರೀತಿ ಮುಂದುವರಿಸಿ ಅಂಜನಪ್ಪ ಅವರೇ, ಇವತ್ತು ಹಾಲಿನ ರೇಟು ಇದುವರೆಗೂ ನಾನು ಕೇಳಿದೆ, ಹಾಲಿನ ಬೆಲೆ 3 ರೂಪಾಯಿ ಜಾಸ್ತಿ ಮಾಡಿಬಿಟ್ಟಾರೆ ಅಂದ್ಬಿಟ್ಟು. ಇಡೀ ಭಾರತ ದೇಶದಲ್ಲಿ 30 ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆ ಮಾರಾಟ ಮಾಡ್ತಾ ಇರೋದು. ಇವತ್ತು 30 ರೂಪಾಯಿ ಇತ್ತು, 39, ಇವತ್ತು 42 ರೂಪಾಯಿ 1ನೇ ತಾರೀಕಿನಿಂದ ಆಗುತ್ತೆ. 1000 ML ಹಾಲಿಗೆ 3 ರೂಪಾಯಿ ಜಾಸ್ತಿ ಮಾಡಿರೋದಕ್ಕೆ ಈಗ ಹೇಳ್ತಾರೆ. 180 ML ಆಲ್ಕೋಹಾಲ್ಗೆ ಒಬ್ಬ ಕುಡಿಯೋದಕ್ಕೆ 250 ರೂಪಾಯಿ ಮಾಡವ್ರೆ, 180, ಅದು ಏನು ಆರೋಗ್ಯಕ್ಕೆ ಹಾನಿಕರ ಅಂತದಕ್ಕೆ ಯಾರು ಕೇಳೋದಿಲ್ಲ. ಈ ದೇಹಕ್ಕೆ ಒಳ್ಳೇದಾಗೋದು 1 ಲೀಟರ್ ತೆಗೆದುಕೊಂಡ್ರೆ 5 ಜನ ಉಪಯೋಗಿಸ್ತಾರೆ. 3 ರೂಪಾಯಿ ಜಾಸ್ತಿ ಮಾಡಿರೋದಕ್ಕೆ ಹಾಲು ರೇಟ್ ಜಾಸ್ತಿ ಆಯಿತು. ಹಾಲು ರೇಟ್ ಜಾಸ್ತಿ, 1 ಲೀಟರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ರೈತನಿಗೆ ಎಷ್ಟು ಕಷ್ಟ ಆಯ್ತೆ, 35 ರೂಪಾಯಿ ಬೀಳುತ್ತೆ 1 ಲೀಟರ್ ಉತ್ಪಾದನೆ ಮಾಡಬೇಕಾದ್ರೆ. 3 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಕೇಳ್ತಾರೆ. ಬೇರೆ ರಾಜ್ಯಗಳಲ್ಲಿ 55, 60, 70 ರೂಪಾಯಿ ಐತೆ. ನಮ್ಮ ರಾಜ್ಯದಲ್ಲಿ ಅಂಜನಪ್ಪ ಅವರ ಒಂದು ಪ್ರಶ್ನೆ ಇಲ್ಲಿ, ಈಗ 140, 150 ರೂಪಾಯಿ ಟೊಮೆಟೋಗೆ ಆಯ್ತು ಅಂತ ಅನ್ಕೊಳ್ಳೋಣ, ಅದು ರೈತನಿಗೆ ಹೋಗ್ತಾ ಇದೆಯಾ? ರೈತನಿಗೆ ಸಿಗ್ತ ಈಗ ರೈತನಿಗೆ ಸರ್, ಒಂದು ಬೆಳೆ ಬೆಳಿಬೇಕಾದ್ರೆ ಹೇಳಿದ್ನಲ್ಲ, 2 ಲಕ್ಷ 3 ಲಕ್ಷ ಸರ್. ಇವತ್ತು ಕೂಲಿ, ಇವತ್ತು 1,000 ರೂಪಾಯಿ ಕೊಟ್ಟರೆ ಕೂಲಿ ಬರೋದು ಒಂದು. ಆಮೇಲೆ ಗೊಬ್ಬರದ ಮುಟ್ಟೆ 1,500 ರೂಪಾಯಿ ಇರುತ್ತೆ. ಅದು ಕೀಟನಾಶಕಗಳಿಗೆ ಬೆಳಿಬೇಕಾದ್ರೆ ಎಲ್ಲ ಟೋಟಲ್ ಆಗಿ ಕರೆಕ್ಟ್ ತಾವ್ ಹೇಳಿದ್ ನನಗೆ ಅರ್ಥ ಆಯ್ತು. ಅಂಜನಪ್ಪ ಅವರೇ, ಪ್ರಶ್ನೆ ಇರೋದು ಯಾವ್ದು ಗೊತ್ತಾ, ಈಗ 140, 150 ರೂಪಾಯಿ ಕೆಜಿ ಕೊಟ್ಟು ಜನ ಖರೀದಿ ಮಾಡ್ತಾರೆ ಟೊಮೆಟೊ, ರೈತನಿಗೆ ಎಷ್ಟು ಹೋಗುತ್ತೆ ಅಂತ ಪ್ರಶ್ನೆ ಇರೋದು. ಮಧ್ಯದಲ್ಲಿ ವರ್ತಕರು, ಬ್ರೋಕರ್ಸ್, ಇವರು ಜಾಸ್ತಿ ಅಂದ್ರೆ ಜಾಸ್ತಿ ಗರಿಷ್ಠ ಪಾಲ್ ಅವ್ರು ಇವ್ರು ಪಡ್ಕೊಳ್ತಾರ ಅಂತ ಪ್ರಶ್ನೆ ಇರೋದು. ಖಂಡಿತ ಖಂಡಿತ, ಯಾವುದೇ ತರಕಾರಿ ಬೆಳೆದವನಿಗೆ ರೈತನಿಗೆ ಕಡಿಮೆನೆ, ಮಧ್ಯವರ್ತಿಗಳಿಗೆ ಜಾಸ್ತಿ. ಇವತ್ತು ಯಾವುದೇ ಟೊಮೆಟೊ ಬೆಳೆಯುವವನಿಗೆ ಈಗ ನಮ್ಮಲ್ಲಿ 100 ರೂಪಾಯಿ ಕೊಡ್ತಾರೆ, ಈಗ ಅಲ್ಲಿ 200 ರೂಪಾಯಿ ಮಾರ್ತಾರೆ. ಈಗ 1,500 ರೂಪಾಯಿ ಮಾರ್ತಾರೆ ಸರ್ ಬಾಕ್ಸು, 15 ಕೆಜಿ ಇರುತ್ತೆ ಅಂದ್ರೆ 100 ರೂಪಾಯಿ ಬೀಳುತ್ತೆ. ಅಲ್ಲಿ ಅವನು 200, 250, 300 ರೂಪಾಯಿ ಮಾಡ್ತಾನೆ. ಮಧ್ಯವರ್ತಿಗಳಿಗೆ ಜಾಸ್ತಿ, ರೈತನಿಗೆ ಏನು ಪೂರ್ತಿ ಸಿಗೋದಿಲ್ಲ. ಇವತ್ತು ಮಾರ್ಕೆಟ್ ಅಲ್ಲಿ 200 ರೂಪಾಯಿ 300 ರೂಪಾಯಿ ಕೆಜಿ ಅಂದ್ರೆ ರೈತನ ಸಿಗ್ತಾ ಇರೋದು 100 ರೂಪಾಯಿನೆ. ಎಸ್, ಈ ಎಷ್ಟು ದಿನ ಇದೇ ರೀತಿ ಕಂಟಿನ್ಯೂ ಆಗ್ಬೋದು ಅಂಜನಪ್ಪ ಅವರೇ ಈ ರೇಟು? ಸರ್, ಇದು ಕಂಟಿನ್ಯೂಸ್ ಆಗಿರೋದಿಲ್ಲ. ಈಗ ರೈತ ಬೇರೆಯವರೆಲ್ಲ ಬೆಳೆದು ಜಾಸ್ತಿ ತಮೋಟೋ ಬೇರೆ ರಾಜ್ಯಗಳಿಂದ ಬಂದ್ಮೇಲೆ ಉತ್ಪಾದನೆ ಜಾಸ್ತಿ ಆದ್ಮೇಲೆ ತಿರುಗಾ ಕಡಿಮೆ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು 5 ರೂಪಾಯಿ 10 ರೂಪಾಯಿ ಇಳಿದೋಗುತ್ತೆ ಒಂದ್ಸರಿ. ಅವಾಗ ಯಾರನ್ನು ಕೇಳ್ತಾರೆ ಇವರು 10 ರೂಪಾಯಿಗೆ ಬಂದಾಗ, 5 ರೂಪಾಯಿಗೆ ಬಂದಾಗ? ಈಗೇನ ಜಾಸ್ತಿ ಆಗಿದೆ, ಇದು ತಾತ್ಕಾಲಿಕ, ಇದೇನು ಪರ್ಮನೆಂಟ್ ವರ್ಷ ಪೂರ್ತಿ ಇರೋದಿಲ್ಲ. ಇದೇ ಸರಿ ಹೇಳ್ಬೇಕಾದ್ರೆ ರೈತನಿಗೆ ಇಷ್ಟೊಂದು ದಿವಸ ಟೊಮೆಟೊ ರೇಟ್ ಸಿಕ್ಕಿರೋದು, ಇದುವರೆಗೂ ದಾರಿಯಲ್ಲೆಲ್ಲ ಚರಂಡಿಯಲ್ಲೆಲ್ಲ ಬಿಸಾಕ್ತಾ ಇದ್ರು, ಗಿಡದಲ್ಲೇ ಬಿಟ್ಬಿಡೋರು, ಕೂಲಿ ಆ ಬಿಡಿಸೋ ಕೂಲಿ ಕೂಡ ಬರ್ತಾ ಇರಲಿಲ್ಲ. ರೈತನ ತರಕಾರಿದ ಬಗ್ಗೆ, ಹಾಲ್ ಬಗ್ಗೆ ಮಾತಾಡ್ತಾರೆ, ಬೇರೆದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬೆಳೆದು ನೋಡ್ಲಿ, ಗೊತ್ತಾಗುತ್ತೆ ಒಬ್ಬರಿಗೆ.
ಜನರ ಪ್ರಶ್ನೆ ಇರೋದು ಇಷ್ಟೇ, ರೈತನಿಗಾದ್ರೆ ಕೊಡೋಣ ಯಾರೋ ಮಧ್ಯವರ್ತಿಗಳು ತಿಂದ ಹಾಕ್ತಾರೆ ಅಂತಂದ್ರೆ ಯಾಕೆ ಕೊಡೋಣ ಅಂತ ಪ್ರಶ್ನೆ ಕೇಳ್ತಾರೆ. ರೈತನಿಗಾದ್ರೆ ಕೊಡೋದಕ್ಕೆ ರೆಡಿ ನಾವು. ಒಂದು ಲೀಟರ್ ಹಾಲಲ್ಲಿ 3 ರೂಪಾಯಿ ಹೈನುಗಾರರಿಗೆ ಸಿಗತ್ತೆ ಅಂತಂದ್ರೆ ಖುಷಿ ಪಡೋಣ. ಆದ್ರೆ 1.5 ರೂಪಾಯಿ ಕಟ್ ಆಗತ್ತಲ್ಲ ಮಧ್ಯದಲ್ಲಿ, ಹಾಲು ಒಕ್ಕೂಟಗಳು ಕಟ್ ಮಾಡ್ಕೊಳ್ತಾವಲ್ಲ. ಸರ್ ನಾವು ರೈತರಿಗೆ ಇವತ್ತು 35 ರೂಪಾಯಿ ಕೊಡ್ತಾ ಇದ್ದೀರಿ, 42 ರೂಪಾಯಿ ಅಂದ್ರೆ ಅದು ಸಾಗಾಣಿಕೆ ವೆಚ್ಚ ಇರ್ತದೆ, ಪ್ಯಾಕಿಂಗ್ ಚಾರ್ಜ್ ಇರ್ತದೆ. ಮನೆ ರೇಟ್ ಒಬ್ಬ ಹೇಳಿರ್ತಾನೆ, ಆದ್ರೆ ಬ್ರೋಕರ್ ಇನ್ನೊಂದು ರೇಟ್ ಹೇಳಿರ್ತಾನೆ. ಎಸ್ ಅಂಜನಪ್ಪ ಅವರೇ ಬಂದೆ ಬಂದೆ, ಒಂದೇ ನಿಮಿಷ ನಿಮ್ಮನ್ನು ಮಾತಾಡಿಸ್ತೀನಿ ನಾನು ಚಿಕ್ಕ, ಒಂದೇ ನಿಮಿಷ. ಹಾಗೇರಿ ಹಾಗೇರಿ, ನಾನು ಪ್ರಿಯಾಂಕ ಅವರನ್ನ ಆ್ಯಡ್ ಮಾಡ್ತೀನಿ. ಪ್ರಿಯಾಂಕ ಅವರು, ಇಲ್ಲಿ ಒಂದು ಚರ್ಚೆ ನಡೀತಾ ಇತ್ತು, ಟೊಮ್ಯಾಟೋಗೆ ಆಲ್ಟರ್ನೇಟಿವ್ ಬಳಸ್ಬೋದಲ್ವಾ, ಟೊಮ್ಯಾಟೋದ ಬದಲು ಇನ್ನೇನು ಹುಣಸೆ ಹಣ್ಣನ್ನು ಬಳಸ್ಬೋದು, ಹುಣಸೆ ಹುಳಿಯನ್ನು ಬಳಸ್ಬೋದು, ಸಾಧ್ಯನಾ? ಆಲ್ಟರ್ನೇಟಿವ್ ಸಾಧ್ಯ ಆಗುತ್ತೆ, ರುಚಿ ಬಳಸ್ಬೋದು, ಆದ್ರೆ ಆ ಟೇಸ್ಟ್ ಬರೋದಿಲ್ಲ ಸರ್. ಟೊಮೆಟೋಗೆ ಇವಾಗ ಟೊಮೆಟೊ ಪ್ಯೂರಿ ಮಾಡಿ ನಾರ್ತ್ ಇಂಡಿಯನ್ ಗ್ರೇವಿ ಮಾಡುವಾಗ ಹುಣಸೆ ರಸ ಹಾಕ್ಬಿಟ್ಟು ನಾರ್ತ್ ಇಂಡಿಯನ್ ಗ್ರೇವಿ ಮಾಡೋಕ್ಕಾಗುತ್ತಾ ಹೇಳಿ? ಟೊಮೆಟೊ ರಸನ ಟೊಮೆಟೊ ರಸ ಅಂತ ಹೇಳ್ತೀವಿ, ಹುಣಸೆ ರಸನ ಮೆಣಸಿನ ರಸ ಅಂತ ಹೇಳ್ತೀವಿ. ಮತ್ತೆ ಆಲ್ಟರ್ನೇಟಿವ್ ಆಗಿ ಏನು ಮಾಡೋಕ್ಕಾಗುತ್ತೆ, ಆ ಹುಳಿ ಬರಬೇಕು ಅಂದರೆ ನಿಂಬೆಹಣ್ಣು ಹಿಡಿತೀವಿ, ಹುಳಿ ಬರಬೇಕು ಅಂದರೆ ಹುಣಸೆಹಣ್ಣು ಹಾಕ್ತೀವಿ. ಬಟ್ ಟೊಮೆಟೊಗೆ ಆಲ್ಟರ್ನೇಟಿವ್ ಆಗಿ ಏನು ಮಾಡೋಕ್ಕಾಗುತ್ತೆ, ಎರಡು ಟೊಮೆಟೊ ಜಾಗದಲ್ಲಿ ಒಂದು ಟೊಮೆಟೊ ಹಾಕೊಂಡು ಹೋಗ್ಬೇಕು ಅಷ್ಟೇ. ಸೊ ಆಲ್ಟರ್ನೇಟಿವ್ ಅನ್ನೋದು ಪರಿಹಾರ ಅಲ್ಲ. ಏನಿದೆ ನೀವು ಹೇಳಿ, ಹುಣಸೆಹಣ್ಣು ರಸ ಅದು ಬೇರೆ, ಟೊಮೆಟೊ ಪ್ಯೂರಿ ಬೇರೆ. ಹುಣಸೆಹಣ್ಣು ರಸದಲ್ಲಿ ನಾವು ಹುಳಿ ಮಾಡ್ತೀವಿ, ಆದರೆ ನಾವು ನಾರ್ತ್ ಇಂಡಿಯನ್ ಗ್ರೇವಿಗಳು ಮಾಡೋಕ್ಕಾಗಲ್ಲ ಅಂತ. ಅದಕ್ಕಂತ ನಾವು ದಿನ ಪೂರ್ತಿ ಹುಣಸೆಹಣ್ಣು ರಸ ಹಾಕೊಂಡು ಅನ್ನಕ್ಕೆ ಚಪಾತಿಗೆ ಹಾಕೊಂಡು ತಿನ್ನೋಕ್ಕಾಗತ್ತಾ? ಎಸ್ ಚೈತ್ರ ಅವ್ರು ಆ್ಯಡ್ ಮಾಡ್ತೀರಿ, ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬಹುದು ಅನ್ನೋ ವಿಚಾರ ಒಂದಿದೆ. ಟೊಮ್ಯಾಟೋಕ್ಕೆ ರೇಟ್ ಆಯಿತು ಅಂತಂದರೆ ಇನ್ನೇನು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದಲ್ವಾ ಅಂತ. ಸರ್, ಹೌ ಟು ಪಾಸಿಬಲ್ ಸರ್? ಖಂಡಿತ ಆಗಲ್ಲ. ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಇವಾಗ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಹೇಳ್ತೀನಿ, ಇವಾಗ ನಾವು ಏನೋ ಒಂದು ಕಬಾಬ್ ಅಥವಾ ಆ ಥರ ಇದನ್ನೋ ಏನೋ ಒಂದು ವಸ್ತುನ ಅಥವಾ ಏನೋ ಒಂದು ಗ್ರೇವಿನ ಮಾಡ್ಕೋತೀವಿ. ಸೊ ಆಲ್ಟರ್ನೇಟ್ ಆಗಿ ನೀವು ಅದನ್ನು ಯಾವುದು ಜ್ಯಾಕ್ ಫ್ರೂಟ್, ರಾ ಜ್ಯಾಕ್ ಫ್ರೂಟಲ್ಲಿ ಏನೋ ಹಲಸಿನ ಕಾಯಲ್ಲಿ ನೀವು ಅದನ್ನು ಇದನ್ನೇ ಚಿಕನ್ ಅಂತ ತಿನ್ನಿ ಅಂತ ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ಹಾಗಲ್ಲ. ಸೊ ಟೊಮೊಟೊ ಹೇಗಿರುತ್ತೆ ಅದು ಟೊಮೊಟೊನೇ, ಹುಣಸೆ ಹಣ್ಣು ಹೇಗಿರುತ್ತೆ ಹುಣಸೆ ಹಣ್ಣೆ. ಹುಣಸೆ ಹಣ್ಣು ಯಾವುದಕ್ಕೆ ಪ್ರಾಮುಖ್ಯತೆಯಾಗಿ ನಾವು ಬಳಸಬೇಕು ಅದನ್ನಕ್ಕೆ ಬಳಸಬೇಕು, ಟೊಮೊಟೊನ ಯಾವುದಕ್ಕೆ ಆಗಿ ಬಳಸಬೇಕು. ಅಲ್ಲಿ ಸರ್ ಒಬ್ರು ಹೇಳಿದ್ರು, ನೀವು ಚರಂಡಿಗೆಲ್ಲಾನು ನಾವು ಟೊಮೊಟೊಗಳನ್ನ ಹಾಕ್ತಾ ಇದ್ದಂತಹ ದಿನಗಳನ್ನ ನಾವು ನೋಡಿದೀವಿ, ರೈತರುಗಳಿಗೆ ಈಗೆಲ್ಲೋ ಒಂದು ಕಡೆ ಲಾಭವನ್ನ ನೋಡ್ತಾ ಇದ್ದಾರೆ, ನೀವ್ ಯಾಕೆ ಇಷ್ಟೊಂದು ಕೊಂಕು ಮಾತಾಡ್ತಾ ಇದ್ದೀರಾ, ಇದು ರೆಗ್ಯುಲರ್ ಆಗಿ ಏನು ನಡೆಯಲ್ಲ, ಒಂದು ಸಿಮಿಲರ್ ಒಂದು ವೇರಿಯೇಷನ್ಸ್ ಅಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು. ಓಕೆ, ನಾನು ಅದನ್ನು ಅಗ್ರಿ ಮಾಡ್ಕೋತೀನಿ. ಸರ್, ಈಗ ಸರ್ಕಾರದಿಂದ ಏನು ಜನಗಳಿಗೆ ಜನಸಾಮಾನ್ಯರಿಗೆ ಅಂತ ಫ್ರೀ ಕೊಟ್ಟಿದ್ದಾರಲ್ಲ, ಅದನ್ನು ರೈತರಿಗೆ ಕೊಡಿ ಸರ್, ರೈತರನ್ನೇ ಉಳಿಸಿ ಸರ್, ರೈತರನ್ನೇ ಬೆಳೆಸಿ. ಆವಾಗ ಅವ್ರು ಏನು ನಮಗೆ ಕೊಡಬೇಕಾಗಿದೆ ಆ ಪ್ರೈಸ್ನ ಖಂಡಿತವಾಗೂ ಅವರೊಂದು ಸ್ಯಾಟಿಸ್ಫ್ಯಾಕ್ಷನ್ ಅದು ಒಂದು ಮೌಲ್ಯನ ಖಂಡಿತವಾಗೂ ಅವರು ಗ್ರಾಹಕರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ನಮಗೆ ಜನಸಾಮಾನ್ಯರಿಗೆ ಏನು ಅವಶ್ಯಕತೆ ಇಲ್ಲ 180 160 ಮಾಡೋದು, ಅದನ್ನು ಏನು ರೈತರನ್ನ ನೀವು ಏನು ಬೆಳೆಸಬೇಕಾಗಿದೆ, ರೈತರಿಗೆ ಏನು ಮಾಡಬೇಕಾಗಿದೆ, ರೈತರಿಗೆ ನೀವು ಹೇಗೆ ಉಳಿಸ್ಬೇಕು? ಇವತ್ತು ನೀವು ಅವ್ರನ್ನ ಉಳಿಸ್ಲಿಲ್ಲ ಅಂತ ಅಂದರೆ ನಾವು 100 ಏನು ಕೊಟ್ಟು ನಾವು ತಗೊಳಕ್ಕಾಗಲ್ಲ. ಮೇನ್ ಇವತ್ತು ದೇಶದ ಬೆನ್ನೆಲುಬು ಅಂತ ಏನು ರೈತರನ್ನ ಕೇಳ್ತೀವಿ, ಅವ್ರನ್ನ ಬೆಳೆಸಿ. ನಾವು ಅವ್ರನ್ನ ನೀವು ಏನು ಸರ್ಕಾರಕ್ಕೆ ನೀವು ಕೇಳಿ, ರೈತರಿಗೆ ಏನಾದರೂ ಮಾಡಿಕೊಡಿ ಅಂತ ನೀವು ಸರ್ಕಾರನ ಕೇಳಿ. ಅದನ್ನು ಬಿಟ್ಬಿಟ್ಟು ಗ್ರಾಹಕರಿಗೆ ಸರ್ಕಾರ 160 ರೂಪಾಯಿ ರೇಟ್ ಮಾಡಿದೆ, ಆಲ್ಕೋಹಾಲಿಗೆ 100 ರೂಪಾಯಿ ರೇಟ್ ಮಾಡಿದೆ, ಅದಕ್ಕೆ ಇದು ರೇಟ್ ಮಾಡಿದೆ ಅಂತ ಅಂದರೆ ಅದಕ್ಕೆ ನಾವು ಹೊಣೆ ಹಾಕ್ತೀವಿ? ನಾವು ಏನಕ್ಕೆ ಅದನ್ನು ನಾವು ತಗೋಬೇಕು ಸರ್? ನಮಗೇನಿದೆ, ನೀವೇನಿತ್ತು? ನಾವೇನು ಈಗ ಓ ಸರ್ಕಾರದಲ್ಲಿ ನೋಡ್ತಾ ಇದ್ವಿ 40% ಅಂತ ನಾವು ನೋಡ್ತಾ ಇದ್ವಿ, ಅವ್ರು ತಗೊಂಡು ಅದನ್ನು ಅವ್ರು ತಿಂತಾ ಇದ್ರು, ಇವರು ಜನರು ತಗೊಂಡು ಜನರಿಗೆ ಹಾಕ್ತಾ ಇದ್ದಾರೆ, ಏನಕ್ಕೆ ಬೇಕು ಇದು? ಆಗೊಂಥರ ಸರ್ಕಾರದಲ್ಲಿ ಬೆಂದು ಹೋದ್ರು ಜನ, ಈಗೊಂಥರ ಸರ್ಕಾರದಲ್ಲಿ ಬೇಯಬೇಕಾಗಿದೆ ಜನ. ಪರ್ಯಾಯದ ಬಗ್ಗೆ ಮಾತನಾಡ್ತಾ ಇದೆ, ಟೊಮೆಟೊಗೆ ಇನ್ನೊಂದು ಪರಿಹಾರ ಅಥವಾ ಪರ್ಯಾಯ ಅನ್ನೋ ರೀತಿಯಲ್ಲಿ ಏನು ಚರ್ಚೆ ಆಗ್ತಿದೆ, ನಾನು ಭಾರ್ಗವಿಯವರನ್ನು ಕೇಳಬೇಕು. ಪರ್ಯಾಯ ಅನ್ನೋದು ಸಾಧ್ಯನಾ ಭಾರ್ಗವಿಯವರೇ? ಅಥವಾ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋರನ್ನ ಸಾಸಿವೆ ಎಣ್ಣೆ ಬಳಸಿ ಅಂತಂದ್ರೆ ಹೆಂಗೆ ಸಾಧ್ಯ ಇಲ್ಲವೋ ಅದೇ ರೀತಿ ಇದೂನಾ? ಸರ್ ಇಲ್ಲ ಸರ್, ನಮ್ಮ ಕಡೆ ಊಟ ಕೂತಾಗ ನಾವೆಲ್ಲ ಹಸಿ ಪದಾರ್ಥ, ದೇಹಕ್ಕೆ ಶಕ್ತಿ ಬೇಕಂತ ಹೇಳಿ ನಾವು ಎಲ್ಲ ಪದಾರ್ಥ ಇಟ್ಕೋತೀವಿ ಸರ್. ಟೊಮ್ಯಾಟೊ ಜೊತೆ ಹುಣಸೆ ಅಂತಂದ್ರಿ ಸರ್, ಟೊಮ್ಯಾಟೊ ನಾವು ಊಟ ಕೂತಾಗ ಬಾಡಿಸ್ಕೊಳ್ಳಿಕ್ಕೆ ಅದ್ರ ಜೊತೆಗೆ ಶಕ್ತಿ ಬರಲಿ ಅಂತ ನಾವು ಟೊಮ್ಯಾಟೊ ಕಡಿತೀವಿ ಹೊರತು ಹುಣಸಣ್ಣು ಕಡಿಲಿಕ್ಕೆ ಆಗೋದಿಲ್ಲ ಅಲ್ಲ ಸರ್. ಹುಣಸಣ್ಣು ಕಡಿದ್ರೆ ಟೊಮ್ಯಾಟೊಗೆ ಏನು ವಿಟಮಿನ್ಸ್ ಇರುತ್ತೆ, ಹುಣಸಣ್ಣಿಗೆ ಸರ್ ಡಿಫ್ರೆನ್ಸ್ ಇರುತ್ತೆ ಸರ್, ಆಹಾರದಲ್ಲೂ ಡಿಫ್ರೆನ್ಸ್ ಇರುತ್ತೆ. ಇವತ್ತು ನಾವು ಹುಣಸಣ್ಣು ತಿಂದು ಟೊಮ್ಯಾಟೊ ಇಲ್ಲಂತ ಹುಣಸಣ್ಣಾಕ್ ಅಡುಗೆ ಮಾಡಿದ್ರೆ ಸರ್ ಅಸಿಡಿಟಿ ಆಗುತ್ತೆ ಸರ್, ಬಿಸಿಲಿಗೆ ಹೋಗೋಕ್ಕಾಗಂಗಿಲ್ಲ ಸರ್. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ
ಸಿಕ್ಕಾಪಟ್ಟೆ ಬಿಸಿಲು ಇರ್ತದ್ರಿ, ನಾವು ಹುಂಚಾಂಗ್ ತಿಂದು ಹೋಗಕ್ ಆಗುತ್ತಾ? ಆಗಂಗಿಲ್ಲ ಸರ್. ಯಾವ್ದು ಮಿನರಲ್ಸ್, ಯಾವ್ದ್ ಪ್ರೋಟೀನ್, ಯಾವ್ದು ವಿಟಮಿನ್ ಸರ್ ದೇಹಕ್ಕೆ ಬೇಕು ಅದೇ ಬೇಕು. ಟೊಮೆಟೊ ಜಾಗ ಹುಣ್ಸಿಕಾಯಿ ಅಂತಂದ್ರೆ ಆಗುದಿಲ್ಲ ಸರ್. ಊಟ ಕೂತಾಗ ನಾವು ಉಳ್ಳಾಗಡ್ಡಿ ಆಗ್ಲಿ, ಮೆಣಸಿನ್ಕಾಯಿ ಆಗ್ಲಿ ಸರ್, ಮತ್ತೆ ಲಿಂಬೆ ಹಣ್ಣಾಗ್ಲಿ, ಮತ್ತೆ ಇದು ಬೀಟ್ರೂಟ್ ಆಗ್ಲಿ ಸರ್, ಸೌಂತಿಕಾಯಿ ಆಗ್ಲಿ, ಟೊಮೆಟೊ ಆಗ್ಲಿ, ಈ ತರದ್ ನಾವು ಈಗ ತಿನ್ನೋದು ಪದಾರ್ಥಗಳನ್ನೆಲ್ಲ ತರಕಾರಿಗಳನ್ನೆಲ್ಲ ನಾವು ಬಡಿಸ್ಕೋತೀವಿ ಸರ್ ಊಟ ಕೂತಾಗ. ಮೆಣಸಿನ್ಕಾಯಿ ಆಗಲಿ ಸರ್, ಇದೇ ನಮ್ಮ ಜೀವನ ಒಳಗೆ ನಾವು ಅದೇ ಕೂತ್ಕೊಂಡು ನಾವು ಅವ್ರು ಬರೇ ಅಕ್ಕಿ ಇಟ್ಕೊಂಡು ಅಥವಾ ಅವ್ರು ಬಸ್ ಫ್ರೀ ಮಾಡಿದ್ದು ಅದೇ ರೇಟಲ್ಲಿ ನಾವು ದಿನ ಓಡಾಡೋದಾಗಲಿ, ಮತ್ತು ಅವರು ಹುಣ್ಸೆಹಣ್ಣು ತಿನ್ಲಿಕ್ಕೆ ಆಗ್ತದೆ ಸರ್, ಟೊಮೆಟೊ ಜಾಗ ಹುಣ್ಸೆಹಣ್ಣು ಇಟ್ಕೊಂಡು ತಿನ್ಲಿಕ್ಕೆ ಆಗ್ತದೆ, ಅದು ಸಾಧ್ಯ ಅದನ್ನ ಸರ್? ಅವ್ರು ಹೇಳ್ತಾರೆ ಮುಂದಿಂದಿಲ್ಲ, ಮುಂದಿನ ನೀವು ನೋಡಂಗಿಲ್ಲ, ನೀವು ವಿಚಾರ ಮಾಡಂಗಿಲ್ಲ. ಈಗ ಟೊಮೆಟೊ ರೇಟ್ ಸರ್ ನೀವು ಅಂತೀರಿ, ಟೊಮೆಟೊ ರೇಟ್ ಹೆಚ್ಚಾಯಿತು ಕಮ್ಮಿ ಆಯಿತು ಅಂತ ಅಂತೀರಲ್ಲ ಸರ್. ಹೆಚ್ಚು ಆಯಿತು ಕಮ್ಮಿ ಆಯಿತು ಸರ್, ಸರ್ಕಾರಿ ಗೊಬ್ಬರ ಡಿ ಎ ಪಿ ಯೂರಿಯಾ ಸರ್ ನೀವು ಯಾಕೆ ಸರ್ಕಾರದವ್ರು ಹೆಚ್ಚು ಮಾಡ್ತೀರಿ? ಡಿ ಎ ಪಿ ಯೂರಿಯಾ ಕಡಿಮೆ ರೇಟಿಗೆ ಕೊಡ್ರಿ ಸರ್. ಅದು ನೀವು ಟೊಮೆಟೊ ಎಸಿತೀರಿ ಅಂತಂತಾರೆ ಸರ್, ಟೊಮೆಟೊ ಎಸಕ್ಕೆ ಯಾಕೆ ಬಿಡ್ತೀರಿ ಸರ್ ನೀವು? ಅದು ಎಲ್ಲ ದಲ್ಲಾಳಿಗಳಿಗೆ ಹೋಗುತ್ತೆ ಅಂತ ಅಂದಮೇಲೆ ಸರ್ ನೀವು ನಿರ್ಧಾರ ಮಾಡ್ಲಿಕ್ಕೆ ಆಗಂಗಿಲ್ವಾ? ಅದು ಟೊಮೆಟೊ ಅದು ರೇಟ್ ಕಮ್ಮಿ ಇತ್ತು ತರಕಾರಿ ಅಂದಾಗ ಸರ್ ನೀವು ಆರ್ಗ್ಯಾನಿಕ್ ಗೊಬ್ಬರ ಮಾಡಿ ಬಳಸಬಹುದಲ್ಲ ಸರ್. ಇವತ್ತಿನ ಇಂದಿನ ಮಕ್ಕಳೇ ನಾಳೆಗೆ ಮುಂದಿನ ಪ್ರಜೆಗಳಂತಾರೆ ಸರ್. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಾದ್ರೆ ಹಾಲು ಕುಡಿದು ಎಲ್ಲ ಮಾಡಿ ಚೆನ್ನಾಗಿರ್ಬೋದು, ಬಟ್ ಬೇರೆ ಮಕ್ಕಳಾದ್ರೆ ಏನು ಮಾಡ್ಬೇಕು ಸರ್? ನೀವು ಗೌರ್ಮೆಂಟಿಗೆ ಎಲ್ಲ ಪೌಡರ್ಸ್ ಆಗಲಿ ಪೌಷ್ಟಿಕ ಆಹಾರ ಪೌಡರ್ಸ್ಗಳಿಗೆಲ್ಲ ನೀವು ಏನು ಮಾಡ್ತೀರಿ ಸರ್? ಪರ್ಮಿಷನ್ ಕೊಡ್ತೀರಿ, ಗೌರ್ಮೆಂಟ್ ಪರ್ಮಿಷನ್ ಕೊಡ್ತೀರಿ ಮಾರ್ಕೋರಿ ಅಂತ ಸರ್. ಇವಾಗ ಹಾರ್ಲಿಕ್ಸ್ ಆಗಲಿ ಬೂಸ್ಟ್ ಆಗಲಿ ಸರ್ ಹಾಲಲ್ಲೇ ಹಾಕೊಂಡು ಕುಡಿಬೇಕು, ಹಾಗೆ ಅಂತೂ ಕುಡಿಲಿಕ್ಕೆ ಆಗಂಗಿಲ್ಲ. ಅದೇ ಹಾಲಿನ ರೇಟ್ 3 ರೂಪಾಯಿ ಹೆಚ್ಚು ಮಾಡಿದ್ರೆ ಸರ್ ಮಕ್ಕಳಿಗೆ ಪೌಷ್ಟಿಕ ಕ್ಯಾಲರೀಸ್ ಬರೋ ಹಾಲೇ ಹೆಚ್ಚಾದ್ರೆ ಸರ್ ಅವ್ರು ಏನು ಕುಡಿಬೇಕು ಸರ್ ನಾಳೆ? ಎಸ್ ಐಶ್ವರ್ಯ ಅವರೇ, ಬಹುಶಃ ತಾವು ದಿಲ್ಲಿಯವರು ಆಗಿರೋದ್ರಿಂದ ದಿಲ್ಲಿಯಲ್ಲಿರೋದ್ರಿಂದ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ದಿಲ್ಲಿಯಲ್ಲಿ ನಮ್ಮ ಉತ್ತರ ಭಾರತೀಯರು ನಮಗಿಂತಲೂ ಜಾಸ್ತಿ ಟೊಮೆಟೋದ ಮೇಲೆ ಅವಲಂಬನೆ ಇರೋರು, ಅಲ್ಲಿ ಹೆಂಗಿದೆ, ಅಲ್ಲಿನ ಜನ ಏನು ಹೇಳ್ತಾರೆ? ಸರ್ ಇದು ಪ್ರೈಸ್ ಹೈಕ್ ಆಗಿರೋದ್ರಲ್ಲಿ ಗವರ್ನಮೆಂಟ್ ಇಂದು ಎಷ್ಟು ಭಾಗ ಇದೆ ಅಂತ ನಾವು ನೋಡೋದ್ರ ಬದಲು, ನಾನು MSc ಅಗ್ರಿಕಲ್ಚರ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಟೊಮೆಟೊ ಬೆಳೆಗೆ ಬಗ್ಗೆ ನಾಲೆಡ್ಜ್ ಇದೆ. ಸೊ ಟೊಮೆಟೊನ ನಾವು ವರ್ಷದಲ್ಲಿ 2 ಸತಿ ಹಾಕ್ಬೋದು, ಒಂದು ರಬಿ ಸೀಸನ್ ಅಂತ ಹೇಳ್ತೀವಿ, ಇನ್ನೊಂದು ಖರೀಫ್ ಸೀಸನ್ ಅಂತ ಹೇಳ್ತೀವಿ. ಅಂದ್ರೆ ಡಿಸೆಂಬರ್ ಎಂಡ್ ಅಲ್ಲಿ ನಾವೇನ್ ಟೊಮೆಟೊ ಹಾಕ್ತಿವೋ ಅದನ್ನ ಏಪ್ರಿಲ್ ಅಲ್ಲಿ ನಾವು ಹಾರ್ವೆಸ್ಟ್ ಮಾಡ್ಬೋದು. ಬಟ್ ಡ್ಯೂ ಟು ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಅಂಡ್ ಸೈಕ್ಲೋನ್ ಕೂಡ ಬಂದಿತ್ತು ಬಿಪರ್ ಜಾಯ್, ಸೊ ಇದರಿಂದಾಗಿ ನಾರ್ಮಲ್ ಮಳೆ ಬರೋದಕ್ಕಿಂತ ಹೆಚ್ಚಾಗಿ ಮಳೆ ಬಂದಿರೋದ್ರಿಂದ ತುಂಬಾ ಪ್ರೈಸಸ್ ಅಲ್ಲಿ ವೇರಿಯೇಷನ್ ಆಗಿದೆ. ಸೊ ಅಫ್ಕೋರ್ಸ್ ಎಲ್ರಿಗೂ ಇದು ಟೊಮ್ಯಾಟೊ ಪ್ರೈಸ್ ಇನ್ಕ್ರೀಸ್ ಆಗಿರೋದು ಸಪ್ಲೈ ಚೈನ್ ಮೇಜರ್ ಇಶ್ಯೂ ಆಗಿದೆ. ಸೊ ಹಾಗಾಗಿ ರಬಿ ಸೀಸನ್ ಅಲ್ಲಿ ಏನಾಯ್ತು ಅಂದ್ರೆ ರೈತ ಬೆಳೆ ಬೆಳೆದಿದ್ದಕ್ಕೆ ತಕ್ಕಂತೆ ಪ್ರೈಸಸ್ ಸಿಕ್ಕಿಲ್ಲ. ಸೊ ಹಾಗಾಗಿ ಎಷ್ಟೋ ಜನ ರೈತರು ಖರೀಫ್ ಸೀಸನ್ ಅಲ್ಲಿ ಟೊಮೆಟೊ ಬೆಳೆನ ಬೆಳೆದಿಲ್ಲದೆ ಇರೋ ಕಾರಣದಿಂದ ಡಿಮ್ಯಾಂಡ್ ಹೆಂಗಿತ್ತು ಹಾಗೆ ಇದೆ, ಸಪ್ಲೈ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಡಿಮ್ಯಾಂಡ್ ಜಾಸ್ತಿ ಇದು ಸಪ್ಲೈ ಕಡಿಮೆ ಆದಾಗ ಆಬ್ವಿಯಸ್ಲಿ ಅಲ್ಲಿ ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ. ನಾವ್ ಇದನ್ನ ಎಕನಾಮಿಕ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಈ ಇನ್ಫ್ಲೇಷನ್ ವಾಪಸ್ಸು ಈಗ ನೀವು ಯೋಚನೆ ಮಾಡೋದಾದ್ರೆ ಮುಂಚೆ 10-20 ರೂಪಾಯಿ ಪರ್ ಕೆಜಿ ಇತ್ತು ಅಂದ್ರೆ ಈ ಇನ್ಫ್ಲೇಷನ್ ಕಡಿಮೆ ಆದ್ಮೇಲೆ ಅದು ಯಾವತ್ತಿಗೂ 10-20 ರೂಪಾಯಿಗೆ ಬರಲ್ಲ, ಅದೇನಿದ್ರು 50 ಇಲ್ಲ 40 ರೂಪಾಯಿಗೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಬಾಟಲ್ ನೆಕ್ ಇನ್ಫ್ಲೇಷನ್. ಸೊ ಇಲ್ಲೂ ಕೂಡ ಪ್ರೈಸ್ ಫ್ಲಕ್ಚುಯೇಷನ್ ಜಾಸ್ತಿ ಆಗಿರೋದ್ರಿಂದ ಎಷ್ಟೋ ಜನ ಪ್ರೊಸೆಸ್ಡ್ ಫುಡ್ ಕಡೆಗೆ ಟರ್ನ್ ಆಗಿದ್ದಾರೆ. ಲೈಕ್ ಟೊಮ್ಯಾಟೊ ಆಸ್ ಅ ವೆಜಿಟೇಬಲ್ ತಗೊಳಕ್ ಆಗ್ತಿಲ್ಲ ಅಲ್ಲ, ಸೊ ಟೊಮ್ಯಾಟೊ ಜ್ಯಾಮ್, ಟೊಮ್ಯಾಟೊ ಪ್ಯೂರಿ ಈ ತರ ಪ್ರೊಸೆಸ್ಡ್ ಫುಡ್ ಗಳನ್ನ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಗವರ್ನಮೆಂಟ್ ಯಾವಾಗ ಸಪ್ಲೈ ಜಾಸ್ತಿ ಇದ್ದಾಗ ಫಾರ್ಮರ್ಗೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋದು ಸಿಕ್ಕಿದ್ರೆ ಈ ತರದೊಂದು ಪ್ರಾಬ್ಲಮ್ಸ್ಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಅಂಡ್ ಸ್ಟೋರೇಜ್ ಫೆಸಿಲಿಟಿ ಕೊಟ್ರೆ ಈ ತರ ಪ್ರಾಬ್ಲಮ್ ಮುಂದಿನ ವರ್ಷಗಳಲ್ಲಿ ನಾವು ತುಂಬಾನೇ ಅವಾಯ್ಡ್ ಮಾಡಬಹುದು ಅಂತ ನನ್ನ ವಿಚಾರ. ಎಸ್ ಐಶ್ವರ್ಯ ಅವರೇ, ಹಾಗೇ ರೀ ರಾಜೇಶ್ವರಿ ಅವರೇ, ತಾವು ಧಾರವಾಡದವರು, ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಯ್ತು ಈ ಪರ್ಯಾಯಗಳನ್ನ ಬಳಸೋದು, ಅಡಿಗೆ ಮನೆಯಲ್ಲಿ ಟೊಮೆಟೊಗೆ ಏನು ಪರಿಹಾರ ಅಥವಾ ಪರ್ಯಾಯ ಅನ್ನೋ ಪ್ರಶ್ನೆ, ಅಥವಾ ಬೇರೆ ಏನೋ ತರಕಾರಿಗೆ ಇನ್ನೊಂದೇನೋ ತರಕಾರಿ ಪರ್ಯಾಯ ಆಗುತ್ತೆ, ಅದು ಆ ದಾರಿಯನ್ನು ಹುಡುಕಬಹುದು ಅಂತ, ಸಾಧ್ಯನಾ? ಸಾಧ್ಯನೇ ಇಲ್ಲ ಸರ್. ನನಗನ್ಸೋ ಮಟ್ಟಿಗೆ ಇದೇನಂದ್ರೆ ಚಿನ್ನದ ಬೆಲೆ ಹೆಚ್ಚಿಗೆ ಆದರೆ ಯಾರೂ ವಿಚಾರ ಮಾಡೋದಿಲ್ಲ. ಇವತ್ತು ನಾವು ತಿನ್ನುವಂಥ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಬೇಸಿಕ್ ನೀಡ್ ಇದು ಊಟ ಅನ್ನೋದು. ಊಟದಲ್ಲಿ ನಾವು ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಟೊಮೆಟೊಗೆ ಪರ್ಯಾಯ, ಕ್ಯಾಬೇಜ್ಗೆ ಪರ್ಯಾಯ, ಬೀನ್ಸ್ಗೆ ಪರ್ಯಾಯ ಹುಡುಕ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಅದು ನನಗನ್ಸೋ ಮಟ್ಟಿಗೆ ಅದು ಸಾಧ್ಯ ಇಲ್ಲ. ಯಾಕಂದರೆ ನಾವು ಎಲ್ಲ ಕಾಳಿಗಿಂತ ಜಾಸ್ತಿ
ತರಕಾರಿನೇ ತಿನ್ನುವಂಥ ನಮ್ಮ ಧಾರವಾಡ ಭಾಗದಲ್ಲಿ ರೊಟ್ಟಿ ಮಾಡ್ಕೊಂಡು ತರಕಾರಿ ತಿನ್ನು ಎರಡು ಮೂರು ಥರ ತರಕಾರಿ ಮಾಡ್ಕೊಂಡು ತಿಂತೀವಿ. ಈಗ ತರಕಾರಿ ತೊಗೊಂಡು ತಿನ್ನೋದು ಹೆಂಗಪ್ಪ, ಕಾಳಾದರೂ ಹಾಕ್ಕೊಂಡು ತಿನ್ನೋಣ ಅಂದರೆ ಕಾಳು ಸಹಿತ ಬೆಲೆಗಳು ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಕಷ್ಟನೇ ಅನ್ನಿಸ್ತದೆ. ಅದಕ್ಕೆ ಪರ್ಯಾಯ ಅನ್ನೋವಂಥದ್ದು ಶಬ್ದ ಬರಲಿಕ್ಕಿಲ್ಲ ಅನ್ಕೋತೇನೆ. ಟೊಮ್ಯಾಟೋಗೆ ಇದು ಹುಣಸೆಹಣ್ಣು ಪರ್ಯಾಯ ಅಲ್ಲ, ಟೊಮ್ಯಾಟೊ ಪ್ಯೂರಿ ತೊಗೊಂಡ್ರೂ ಸಹಿತ ಅದು ಅದರ ಟೇಸ್ಟೇ ಬೇರೆ. ನಾನ್ ವೆಜ್ ತಿನ್ನೋರಿಗೂ ಅದು ಸ್ವಲ್ಪ ಕಷ್ಟ ಆಗ್ತದೆ, ಟೊಮ್ಯಾಟೊ ಇಲ್ಲದೆ ಅಡುಗೆ ಮಾಡೋದು ಕಷ್ಟ. ಹಂಗಾಗಿ ಟೊಮ್ಯಾಟೊ ಟೊಮ್ಯಾಟೊನೇ, ಚಿನ್ನ ಚಿನ್ನನೇ, ಬೆಳ್ಳಿ ಬೆಳ್ಳಿನೇ, ಅದೇ ರೀತಿ ಟೊಮ್ಯಾಟೊ ಟೊಮ್ಯಾಟೊನೇ, ಹುಣಸೆಹಣ್ಣು ಹುಣಸೆಹಣ್ಣೆ. ಅದು ಅದಕ್ಕೆ ಇದು ಪರ್ಯಾಯ ಅನ್ನುವಂಥದ್ದು ಪದಗಳು ಬಳಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಸರ್. ಎಸ್, ನಾನು ಅಂಜನಪ್ಪ ಅವರನ್ನು ಕೇಳ್ತೀನಿ. ತಾವು ಮಾರ್ಕೆಟನ್ನು ಭಾಳ ಕ್ಲೋಸ್ ಆಗಿ ಗಮನಿಸ್ತಾ ಇರ್ತೀರಿ ಅಂಜನಪ್ಪ ಅವರೇ. ನನಗೆ ಒಂದು ಪ್ರಶ್ನೆ ಇರೋದು, ಎಲ್ಲ ತರಕಾರಿಗಳ ರೇಟ್ ಜಾಸ್ತಿ ಆಗಿದೆ, ಸೊ ಇದಕ್ಕೆ ಅತಿವೃಷ್ಟಿ ಅನಾವೃಷ್ಟಿ ಅಷ್ಟೇ ಕಾರಣನ, ಬೇರೆ ಕಾರಣಗಳೇನಾದರೂ ಇದಾವ? ಸರಿ, ಈಗ ಈಗ ತರಕಾರಿಗಳು ಈ ಪ್ರತಿ ವರ್ಷನೂ ಇದೇ ತರ ರೇಟ್ ಇರೋದಿಲ್ಲ. ನಾವು 50 ವರ್ಷದಿಂದ ನೋಡ್ತಾ ಇದ್ದೀರಿ, ಪ್ರತಿ ತರಕಾರಿ ಒಂದೊಂದ್ಸಾರಿ ಡೌನ್ ಆಗೋಗುತ್ತೆ. ರೈತ ಸಾಲ ಮಾಡಿಬಿಟ್ಟು ನೇಣಾಕ್ ಬಂತಾನೆ, ಕೆಲವು ಟೈಮಲ್ಲಿ 2 ಲಕ್ಷ 3 ಲಕ್ಷ ಸಾಲ ಮಾಡಿಬಿಟ್ಟು. ಈಗೇನೋ ತರಕಾರಿ, ಈಗ ಕೆಲವು ಕಡೆ ಮಳೆ ಜಾಸ್ತಿ ಅತಿವೃಷ್ಟಿ ಆಗಿರೋದ್ರಿಂದ ಈ ಭೂಮಿ ಒಣದ ಭೂಮಿ ಇರೋದ್ ಕಡೆಯಿಂದ ಬೆಳೆ ಬೆಳೆದಿರೋದ್ರಿಂದ ರೇಟ್ ಬಂದೈತೆ ಅಷ್ಟೇ. ತಿರ್ಗಾ ಈಗ ನೆಕ್ಸ್ಟ್ ಈಗ ರೈತರು ಎಲ್ಲ ಬೆಳೆ ಇಕ್ಕಿದ ತಕ್ಷಣ ತಿರ್ಗಾ ಮಾಮೂಲು ರೇಟ್ ಕಡಿಮೆಗೆ ಬಂದ್ಬಿಡುತ್ತೆ. ಇದು ತಾತ್ಕಾಲಿಕ ರೇಟ್ ಅಷ್ಟೇ, ಇದು ಪರ್ಮನೆಂಟ್ ರೇಟ್ ಅಲ್ಲ, ಇದು ಫಿಕ್ಸ್ಡ್ ಅಲ್ಲ. ಈ ಸರ್ಕಾರ ಏನು ರೇಟ್ ಫಿಕ್ಸ್ ಮಾಡಿಲ್ಲ, ಸರ್ಕಾರ ಫಿಕ್ಸ್ ಮಾಡಿಬಿಡಲಿ, ಎಲ್ಲ ಬೆಳೆಗೂ ಇಷ್ಟಿಷ್ಟಿಷ್ಟು ರೇಟ್ ಅಂದ್ಬಿಟ್ಟು ಅವಾಗ ಎಲ್ಲರೂ ಒಂದೇ ಸಮನಾಗಿ ಬೆಳೀತಾರೆ, ಒಂದೇ ಸಮನಾಗಿ ದರ ಇರುತ್ತೆ. ಒಂದು ಟೈಮಲ್ಲಿ 10 ರೂಪಾಯಿ ಕೆ ಜಿ, ಒಂದು ಟೈಮಲ್ಲಿ 150 ರೂಪಾಯಿ ಕೆ ಜಿ ಇರುತ್ತೆ. 10 ರೂಪಾಯಿಲಿ ಇದ್ದಾಗ ನಾನು ಆಗಲೇ ಹೇಳಿದಾಗ ಯಾರು ಮಾತಾಡೋದಿಲ್ಲ. ಈ ಕನಿಷ್ಠ ಮಿನಿಮಮ್ 2-3 ಲಕ್ಷ ಆಗುತ್ತೆ ಒಂದು ಒಂದು ಎಕರೆಯಲ್ಲಿ ಬೆಳೆ ಬೆಳಿಬೇಕಾದ್ರೆ. ಒಂದೊಂದು ಟೈಮಲ್ಲಿ ಆ 3 ಲಕ್ಷ ಲಾಸ್ ಆಗೋಗುತ್ತೆ. ಅವಾಗ ಸಾಲ ಮಾಡಿತಾನೆ ಬ್ಯಾಂಕಲ್ಲಿ, ಬ್ಯಾಂಕ್ ಅವ್ರು ಮನೆ ಹತ್ರ ಬರ್ತಾರೆ, ಅವಾಗ ನೇಣು ಹಾಕೊಂತಾನೆ. ಈಗ ಗೊತ್ತಿರಬೇಕು, ಈ ವರ್ಷದಲ್ಲಿ 36 ಜನ ರೈತರು ನೇಣು ಹಾಕೊಂಡಿದ್ದಾರೆ. ಏನಕ್ಕೆ? ಬೆಳೆ ಸಾಲ ಮಾಡ್ತಾನೆ, ಅವನ್ ತೀರ್ಸಕ್ ಆಗೋದಿಲ್ಲ, ಅವಾಗ ಯಾರೂ ಇದ್ರ ಬಗ್ಗೆ ಚಕಾರ ಎತ್ತದಿಲ್ಲ. ಈಗ ಗ್ರಾಹಕರಿಗೂ ತೊಂದರೆ ಆಗ್ಬಾರ್ದು, ರೈತರಿಗೂ ತೊಂದರೆ ಆಗ್ಬೇಕಂತಂದ್ರೆ ಸರ್ಕಾರ ರೇಟ್ ಫಿಕ್ಸ್ ಮಾಡ್ಲಿ. ಒಂದ್ ರೇಟಿಗೆ ಏನು ಹಾಲಿರ್ಬೋದು, ಆಲ್ಕೋಹಾಲ್ ಇರ್ಬೋದು, ಎಲ್ಲ ರೇಟ್ ಫಿಕ್ಸ್ ಮಾಡ್ತಾರಲ್ಲ, ಅದೇ ತರ ಇದನ್ನು ತರಕಾರಿ ಬೆಳೆ ಫಿಕ್ಸ್ ಮಾಡ್ಬಿಡ್ಲಿ. ಎಲ್ಲ ರೈತರು ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ಬೆಳೆನ ಬೆಳೀತಾರೆ. ಅಂಜನಪ್ಪ ಅವರೇ, ನನ್ನ ಪ್ರಶ್ನೆ ಇದ್ದಿದ್ದು ಕಾರಣಗಳ ಬಗ್ಗೆ ಕೇಳಿದೆ ನಾನು. ಕಾರಣ ಯಾಕೆ ಈ ವರ್ಷ ಅಂತ ಅಂದ್ರೆ, ಈ ವರ್ಷ ಈ ಲಾಂಗ್ ಪೀರಿಯಡ್ ಬಂತು ತರಕಾರಿ ರೇಟ್ನ ಹೆಚ್ಚು ಆಗಿರೋದು. ಇಲ್ಲ ಅಂತಂದ್ರೆ ಟೊಮ್ಯಾಟೋದ್ ನಿಮಗೂ ಗೊತ್ತಿದೆ, 5 ದಿನ 6 ದಿನ, 7ನೇ ದಿನ ಮತ್ತೆ ಕಡಿಮೆ ಆಗೋದು. ಈ ತಿಂಗಳು ಇಡೀ ತಿಂಗಳು ಹೆಚ್ಚಾಗ್ತಾನೆ ಇದೆ ವಿನಃ ಕಡಿಮೆ ಆಗ್ತಿಲ್ಲ. ಸೊ ಎಕ್ಸಾಕ್ಟ್ ರೀಸನ್ ಏನು ಅಂತ? ರೀಸನ್ ಸರಿ, ಈಗ ಒಂದೊಂದು ಕಡೆ ಬೆಳೆ ಬಂದಾಗ ಮಳೆ ಜಾಸ್ತಿ ಆಗ್ಬಿಟ್ಟು ಬೆಳೆ ಹೋಗ್ಬಿಡ್ತದೆ. ಈ ಬಿಂಗಿ ರೋಗ ಬರುತ್ತೆ ಕೆಲವು ಟೈಮಲ್ಲಿ ಬಿಸಿಲಿಗೆ, ಕೆಲವು ಟೈಮಲ್ಲಿ ಮಳೆ ಜಾಸ್ತಿ ಆಗ್ಬಿಟ್ಟು ಬೆಳೆ ಕೊಚ್ಕೊಂಡೋಗ್ಬಿಡುತ್ತೆ. ಆವಾಗ ಉಳಿಕೆ ಇರೋ ರೈತನಿಗೆ ರೇಟ್ ಸಿಗುತ್ತೆ. ಈಗ ಎಲ್ಲ ಕಡೆನೂ ಈಗ ನೀವು ನೋಡ್ತಾ ಇರ್ಬೋದು, ಈಗ ಪ್ರಕೃತಿ ಈಗ ಯಾಕೆ ರೀತಿ ಐತೆ ಅಂದ್ರೆ, ಎಲ್ಲ ಜಿಲ್ಲೆಗಳಲ್ಲಿ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ಬೋದು, ಎಷ್ಟೆಷ್ಟು ಮನೆಗಳೇ ಹೊಡ್ಕೊಂಡು ಹೋಗುತ್ತೆ. ಈ ತರ ಬೆಳೆನೆ ಹೊಡ್ಕೊಂಡೋಗ್ಬಿಡ್ತದೆ. ಈಗ 100 ಎಕರೆಯಲ್ಲಿ ಬೆಳೆ ಬೆಳೆದಿದೆ, ಈಗ 80 ಎಕರೆಯಲ್ಲಿ ನಾಶ ಆಗುತ್ತದೆ, ಇನ್ನು 20 ಎಕರೆಯಲ್ಲಿ ಇರುತ್ತೆ, ಅವಾಗ ರೇಟ್ ರೈಸ್ ಆಗುತ್ತೆ. ಇದು ಪ್ರಕೃತಿ ವಿಕೋಪ ಆಗಿರೋದ್ರಿಂದ ಈ ರೇಟ್ ಜಾಸ್ತಿ ಆಗುತ್ತೆ. ನಾನು ಚೈತ್ರ ಅವರನ್ನ ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ಚೈತ್ರ ಅವರೇ, ನಾವು ಈಗ ತರಕಾರಿ ರೇಟ್ ಜಾಸ್ತಿ ಆಯಿತು ಒಂದು ಕಡೆ, ನಾಳೆಯಿಂದ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ, ಅದರ ಜೊತೆ ಜೊತೆಗೆ ಇನ್ನೂ ಬೇರೆ ಬೇರೆ ದರ ಏರಿಕೆಯ ಮುನ್ಸೂಚನೆಗಳು ನಮಗೆ ಕಾಣಿಸ್ತಾ ಇದೆ. ಹೋಟೆಲ್ ತಿಂಡಿ ದರವೂ ಕೂಡ ನಾಳೆಯಿಂದ ಹೆಚ್ಚಾಗುತ್ತೆ ಅಂತ ಈಗಾಗಲೇ ಹೋಟೆಲ್ನ ಅಸೋಸಿಯೇಷನ್ನವರು ಕೂಡ ಮಾತನಾಡಿದ್ದನ್ನು ಗಮನಿಸಿದ್ರಿ. ಸೊ ತಮಗೆ ಏನು ಅನಿಸುತ್ತೆ, ಒಬ್ಬರು ಗೃಹಿಣಿ ಅಂತಂದರೆ ಆ ಮನೆಯ ವಿತ್ತ ಸಚಿವೆಯೂ ಕೂಡ, ಫಿನಾನ್ಸ್ ಮಿನಿಸ್ಟ್ರು ಕೂಡ, ಖರ್ಚು ಎಷ್ಟು ಜಾಸ್ತಿ ಆಗುತ್ತೆ ಈ ತಿಂಗಳಿಂದ, ಒಂದು ತಿಂಗಳ ಬಜೆಟ್ನಲ್ಲಿ ಎಷ್ಟು ಹೆಚ್ಚುವರಿ ಖರ್ಚು ಮಾಡಬೇಕಾಗತ್ತೆ ಅಂತ ಇದನ್ನೆಲ್ಲ ಲೆಕ್ಕ ಹಾಕಿದರೆ ಸರ್? ಇವತ್ತು ನನ್ನ ಹಸ್ಬೆಂಡ್ ಬಂದು ಎಕ್ಸ್ ಸರ್ವಿಸ್ ಮ್ಯಾನ್, ಆರ್ಮಿ ರಿಟೈರ್ಡ್, ಇವತ್ತು ಅವ್ರಿಗೆ ಕ್ರೆಡಿಟ್ ಆಗಿದೆ, ಸ್ಯಾಲ್ರಿ ಕ್ರೆಡಿಟ್ ಆಗಿದೆ, ಪೆನ್ಷನ್ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ಇವತ್ತು ನಮಗೆ ಎಷ್ಟೆಷ್ಟೆಲ್ಲ ಖರ್ಚಾಗತ್ತೆ, ಏನೇನಾಗತ್ತೆ ಅನ್ನೋದ್ರ ಬಗ್ಗೆ ಈಗ ಸರ್ ಅವ್ರು ಹೇಳಿದ್ರು, ಸ್ಪೆಸಿಫಿಕ್ ಆಗಿ ಸರ್ಕಾರ ಇಷ್ಟಿಷ್ಟು ಅಂತ ವಹಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ. ನೀವು ತುಂಬ ನೀಟಾಗಿ ಕೇಳ್ತಾ ಇದ್ದೀರಾ, ತುಂಬ ಅಚ್ಚುಕಟ್ಟಾಗಿ ಕೇಳ್ತಾ ಇದ್ದೀರಾ, ಇದಕ್ಕೆ ಕಾರಣ ಏನು? ಈಗ ಲಾಂಗ್ ಟರ್ಮ್ ಆಗೋಯ್ತು, ಎಲ್ಲ ತರಕಾರಿಗಳ ಬೆಲೆ ಕೂಡ ಏನು ಇವತ್ತು ನಾಳೆ ಕಮ್ಮಿ ಆಗುತ್ತೆ ಅನ್ನೋದಿಲ್ಲ, ಇದು ಲಾಂಗ್ ಟರ್ಮ್ ಆಯಿತು. ಲಾಂಗ್ ಟರ್ಮ್ ಯಾಕಾಯಿತು ಅನ್ನೋದಕ್ಕೆ ಉತ್ತರ ಅವ್ರ ಕಡೆಯಿಂದ ಸಿಗ್ತಾ ಇಲ್ಲ. ಎಸ್ ಎಸ್, ಮುಂದುವರಿಸಿ ಚೈತ್ರ ಅವರೇ, ಕೇಳ್ತಾ ಇದೆ. ಹಲೋ, ಮುಂದುವರಿಸಿ ಕೇಳ್ತಿದೆ. ಸರ್ ನೀವು ಹೇಳಿದ ತುಂಬಾ ಚೆನ್ನಾಗಿದ, ತುಂಬಾ ಚೆನ್ನಾಗಿ ಆ ಕ್ವಶನ್ ಯಾಕಾಯ್ತು ಅಂತ ಯಾರು ಕೇಳ್ತಾ ಇಲ್ಲ ಸರ್. ಬರೀ ತರಕಾರಿಗಳ ಹೇರಿಕೆಗಳು ಮಾತ್ರ ನಾವು ವಿಷಯ ಮಾತಾಡ್ತಾ ಇಲ್ಲ,
ಇದು ಒಂದು ವಾರ ಆಗಿರ್ಬೋದು, 15 ದಿವಸ ಆಗಿರ್ಬೋದು, ಒಂದು ತಿಂಗಳಾಗಿರ್ಬೋದು, ಇದು ಡೇ ಬೈ ಡೇನೆ ಆಗ್ತಾ ಇದೆ. ಅಲ್ಲಿ ನೇರವಾಗಿ ಯಾರು ಮಾತಾಡಕ್ಕೆ ಆಗ್ತಾ ಇದೆಯೋ ಆಗ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ನೇರವಾಗಿ ಇದಕ್ಕೆ ಸರ್ಕಾರನೇ ಹೊಣೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಹೌದು, ಇಲ್ಲಿ ಬರೇ ನಮಗೆ ಇಲ್ಲಿ ತರಕಾರಿ ಟೊಮೊಟೊ ಏನು ಜಾಸ್ತಿ ಆಗಿದೆ ಅದಕ್ಕೆ ಪರ್ಯಾಯವಾಗಿ ಏನಾರೋ ಮಾಡ್ಕೋಬೇಕು ಅನ್ನೋದೆಲ್ಲ ನಮ್ಮ ಕಾನ್ಸೆಪ್ಟ್. ನಿಜವಾಗ್ಲೂ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಹಾಲಿನ ದರ ಹೆಚ್ಚಾಗಿದೆ. ಈಗ ಒಬ್ಬ ಶ್ರೀಮಂತ 2,000 ರೂ ಕೊಟ್ಟರು ಅವನು 1 ಕೆಜಿ ಅಕ್ಕಿ ತಗೊಳ್ಳುವಂತಹ ಒಂದು ಕೆಪಾಸಿಟಿ ಅವನಿಗೆ ಇರುತ್ತೆ. ಅದೇ ಒಬ್ಬ ಮಧ್ಯಮ ವರ್ಗದವನಿಗೆ ಇರಲ್ಲ. ಸೊ ಇದಕ್ಕೆಲ್ಲ ನೇರವಾಗಿ ನಾನು ಸರ್ಕಾರನೇ ಹೊಣೆ ಮಾಡ್ತೀನೋ ಹೊರತು ರೈತರು ಇವಾಗ ಅವರು ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಈ ಥರದ ಒಂದು ವೇರಿಯೇಷನಿಂದ ಬೆಳೆಗಳು ಏರುಪೇರಾಗಿದೆ ಅನ್ನೋದನ್ನು ಅವರು ಹೇಳಿದ್ರು. ಇಲ್ಲ ಸರ್, ಆಯಿತು, ಬೆಳೆಗಳನ್ನ ನಾವು ಆ ಏರುಪೇರಲ್ಲೇ ನೋಡೋದಾದರೆ ಹಾಲ್ಕೋ ಹಾಲು ದರಕ್ಕೂ ರೈತರಿಗೂ ಏನು ಸಂಬಂಧ? ಆಲ್ಕೋಹಾಲ್ಗೂ ಹಾಲಿಗೂ ಏನು ಸಂಬಂಧ? ಎಲ್ಲದಕ್ಕೂ ಈ ಡೇ ಬೈ ಡೇ ಜಾಸ್ತಿನೇ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಕರೆಂಟ್ ಬಿಲ್ಲು ಸರ್ ಕಟ್ಟದೇ ಇಲ್ಲ ಅಂತ ಹೇಳಿದ್ರು, ಆದರೆ ಮಾಲೀಕರು ಕರೆಂಟ್ ಬಿಲ್ ಕಟ್ಟೋದಿಲ್ಲ ಅನ್ನೋದು ಒಂದು ಕಾರಣಕ್ಕೆ ಬಾಡಿಗೆ ದರವನ್ನು ಹೆಚ್ಚು ಮಾಡಿದ್ದಾರೆ. ಇದು ಯಾರಿಗೆ ಗೊತ್ತಿದೆ? ಇದು ನಿಜವಾಗ್ಲೂ ಜನಸಾಮಾನ್ಯರ ಮೇಲೆ ಯಾವ ರೀತಿಯ ಒಂದು ದುಷ್ಟಪರಿಣಾಮ ನಮ್ಮ ಮೇಲೆ ಬೀಳ್ತಾ ಇದೆ ಅಂತ ಅಂದ್ರೆ, ಇವ್ರು ಕರೆಂಟ್ ಬಿಲ್ ಕಟ್ತಾ ಇಲ್ಲ, ನನ್ನ ಮನೆ ಕರೆಂಟ್ ಯೂಸ್ ಮಾಡ್ಕೊಂತ ಇದ್ದಾರೆ, ಇವ್ರಿಗೆ ಯಾಕೆ ನಾನು 5% ಅನ್ನ ಅಥವಾ 10% ಅನ್ನ ಮನೆ ಬಾಡಿಗೆನ ಏರಿಕೆ ಮಾಡಬಾರ್ದು ಅನ್ನೋ ಒಂದು ಥಾಟ್ಗಳನ್ನ ಮಾಲೀಕರು ಬಳಸ್ಕೊತಾ ಇದ್ದಾರೆ. ಇದರಿಂದ ಯಾರಿಗೆ ಲಾಸ್ ಆಗ್ತಾ ಇರೋದು? ನಮಗೆ ಲಾಸ್ ಆಗ್ತಾ ಇದೆ, ಸಾಮಾನ್ಯ ಜನರಿಗೆ ಲಾಸ್ ಆಗ್ತಾ ಇದೆ. ನಾವು ಇದರಲ್ಲಿ ಕುಂದೋಗ್ತಾ ಇದ್ದೀವಿ, ನಾವು ಇಲ್ಲಿ ಬೆಂದೋಗ್ತಾ ಇದ್ದೀವಿ. ಯಾಕೆ ಈ ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ಲ? ಯಾರೂ ಕೇಳಲಿಲ್ಲ ಸರ್, ನೀವು ಇದನ್ನೇ ಮಾಡಿ ಅಂತ ಹೇಳಿ ಸರ್ಕಾರ. ಸರಿ, ನೀವೇನು ಒಂದು ಪ್ರಣಾಳಿಕೆಗಳನ್ನ ಬಿಟ್ಟಿರಲಿಲ್ಲ, ಆ ಪ್ರಣಾಳಿಕೆಗಳನ್ನ ನಾವು ಉಳಿಸ್ಕೊಳ್ಳಬೇಕು ಅನ್ನೋಕ್ಕೋಸ್ಕರ ಇಷ್ಟೊಂದು ಜನರುಗಳ ಮೇಲೆ ದುಷ್ಪರಿಣಾಮ. ಚೈತ್ರ ಅವರೇ, ಹಾಗೇ ರೀ, ನಾನು ರಾಜೇಶ್ವರಿ ಅವರನ್ನು ಕೇಳ್ತೀನಿ. ರಾಜೇಶ್ವರಿ ಅವರೇ, ನಾನು ಚೈತ್ರ ಅವರಿಗೆ ಪ್ರಶ್ನೆ ಕೇಳಿದ್ದನ್ನು ನಿಮಗೆ ದಾಟಿಸ್ತಾ ಇದ್ದೀನಿ, ಅದನ್ನು ಮೂವ್ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಸಾಮಾನ್ಯ ಕುಟುಂಬಕ್ಕೆ ಹೆಚ್ಚುವರಿ ಹೊರೆ ಅಂತ ನಾವು ಭಾವಿಸಿದರೆ ಎಷ್ಟಾಗತ್ತೆ ಅಂತ ಈ ತಿಂಗಳಿನಿಂದ ಆಗಸ್ಟ್ 1 ರಿಂದ. ಹಾಗೆ ನೋಡಿದರೆ ಕರೆಂಟ್ ಬಿಲ್ಲು ಎಲ್ಲ ನೋಡಿದರೆ ಈಗ ಒಂದು 2-3 ಜನ ಇರೋವಂಥ ಮನೆಯಲ್ಲಿ 3-4 ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವತ್ತು ಕರೆಂಟ್ ಬಿಲ್ ನಮ್ಮದು 600 ರೂಪಾಯಿ ಬರ್ತಿತ್ತು, ಈಗ 1,200-1,300 ರೂಪಾಯಿ ಬಂದಿದೆ. ಅದೇ ರೀತಿ ತರಕಾರಿಗಳು, ಕಾಳು ಬೇಳೆಗಳು ಸಹಿತ, ಯಾಕಂದರೆ ಭಾಗ್ಯಗಳು ಏನಿದ್ದಾವಲ್ಲ ನಮಗೆ ದೌರ್ಭಾಗ್ಯ ಅಂತ ಹೇಳಿದೆ, ಆ ಭಾಗ್ಯಗಳನ್ನೇ ನಮಗೆ ದೌರ್ಭಾಗ್ಯವಾಗಿ ಪರಿಣಮಿಸ್ತದೆ ಅಂತ ನನಗೆ ಅನ್ನಿಸ್ತದೆ. ಎಸ್, ಭಾರ್ಗವಿ ಅವರೇ. ಕೇಳ್ತಿದೀಯಾ ತಮಗೆ? ನಾನು ಅದೇ ಪ್ರಶ್ನೆ ನಿಮ್ಮ ಮೂವ್ ಮಾಡ್ತಾ ಇದ್ದೀನಿ. ಅಂದರೆ ಎಷ್ಟು ಹೊರೆ ಅಂತ ಇದು ಈಗ ತೆಗೆದುಕೊಂಡಂಥ ಕೆಲ ನಿರ್ಧಾರಗಳು, ಒಂದು ಹಾಲಿನ ದರ ಜಾಸ್ತಿ ಆಗಿರೋದು ಅಥವಾ ಹೋಟೆಲ್ ಅಸೋಸಿಯೇಷನ್ನ ಹೊಡೆತಾ, ಒಂದು ಸಾಮಾನ್ಯ ಕುಟುಂಬಕ್ಕೆ ಎಷ್ಟು ಹೊರೆ ಅಂತ? ಸರ್, ಹೋಟೆಲ್ನಲ್ಲಿ ವರ್ಕರ್ಸ್ನೂ ಕೂಡ ವರ್ಕರ್ಸ್ಗೂ ಕೂಡ ಪ್ರಾಬ್ಲಮ್ ಆಗ್ತದ್ರಿ ಸರ್. ಯಾಕಂತಂದ್ರೆ ಹೋಟೆಲ್ನಾಗ ವರ್ಕರ್ಸ್ ಮಾಡೋರ್ನು ದಿನನಿತ್ಯ ಅವರು ಕೂಲಿ ಮಾಡಬೇಕು, ಅವರು ಮನೆಗೆ ಹೋಗ್ಬೇಕು ಸರ್. ಅವರು ಹೋಟೆಲ್ ಮಾಲೀಕ ಕೊಟ್ಟಂತಹ ರೊಕ್ಕದಾಗೆ ಅವರು ಮನೆ ನಡ್ಸ್ಕೊಂಡು ಹೋಗ್ಬೇಕು ಸರ್. ಹೋಟೆಲ್ ಮಾಲೀಕ ದುಡ್ಡು ಕೊಡ್ತಾನ ಸರ್, ಅವರು ಪಗಾರ ಅವ್ರೇನೋ ನಿಮ್ಮ ಹಂಗ ರಾಜಕಾರಣಿಗಳು ಹಂಗೆ ಸರ್ ಎಲ್ಲೂ ಹೊಡ್ಕೊಂಡಿರಲ್ಲ ಏನಿರಲ್ಲ. ಅವರು ಕೊಡೋದಾದ್ರೆ ಅವ್ರು ಎಷ್ಟು ದುಡ್ದಿರ್ತಾರೆ ಅಷ್ಟೇ ಪೇಮೆಂಟ್. ದಿನ 200-300 ಆದರೆ ಮುಗಿದು ಹೋಯ್ತು ಸರ್. 200-300 ಒಳಗೆ ಇವ್ರು ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡ್ತೀನಿ, ನಾ ಹಾಲಿನ ಬಿಲ್ ಹೆಚ್ಚಿಗೆ ಮಾಡ್ತೀನಿ ಅಂದ್ರೆ ಸರ್ ಅವರು ನಾಳೆ ಇವತ್ತು ತಿನ್ನೋದು ಬಿಟ್ಟು ನಾಳೆಗೆ ಸಾಯ್ಬೇಕಾ ಸರ್? ಇವರು ಸರ್ ಅಂತಾರೆ ಇಲ್ಲ ಗೌರ್ಮೆಂಟ್ ರೇಟ್ ಹೆಚ್ಚಿಗೆ ಮಾಡಿದ್ರೆ ನಾವು ಮಾಡಬೇಕಾಗುತ್ತೆ ಅಂತ. ಸರ್, ನೀವೆಲ್ಲ ಕೂತ್ಕೊಂಡು ಪ್ರಶ್ನೆ ಮಾಡ್ಬೋದಲ್ಲ ಸರ್. ಒಂದೆರಡು ಇವಾಗ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳೇ ಸರ್ ಹೋಟೆಲ್ಗೆ ಹೋಗೋದು, ಡೈಲಿ ಅವರೇ ಹೋಟೆಲ್ಗೆ ಹೋಗೋದು ಅಥವಾ ಜ್ಯೂಸ್ ಸೆಂಟ್ರಿಗೆ ಹೋಗೋದು ಸರ್. ರಾಜಕಾರಣಿ ಮಕ್ಕಳಾಗಲಿ ಅಥವಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳು ಹೋಗ್ತಾರೆ ಸರ್. ಮಿಡಲ್ ಕ್ಲಾಸು ಅಥವಾ ಕೂಲಿಕಾರರಿಗೆ ಎಷ್ಟು ಪರಿಣಾಮ ಆಗುತ್ತಂದ್ರೆ ಸರ್, ಅವರು ಹೋಟೆಲ್ನಾಗೂ ತಿನ್ಲಿಕ್ಕೆ ಆಗಂಗಿಲ್ಲ ಸರ್, ಮನೆ ಒಳಗೂ ಜೀವಿಸ್ಲಿಕ್ಕೆ ಆಗಂಗಿಲ್ಲ. ಅವರು ಭಾಳ ತಿಂಗಳ ಪಗಾರ ಇರುವುದ ಒಂದು 8,000ಲಿಂದ 10,000 ಪಗಾರ ಇದ್ರೆ ಇವ್ರು ಕರೆಂಟ್ ಬಿಲ್ ಜಾಸ್ತಿ ಮಾಡೋದಾಗ್ಲಿ ನೀರಿನ ಟ್ಯಾಕ್ಸ್ನು ನೀರಿನ ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ ಅಂತಾರೆ ಸರ್. ನೀರಿನ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಸರ್ ಎಲ್ಲ ಫಿಲ್ಟರ್ ನೀರು ಕುಡಿತಾರೆ. ಫಿಲ್ಟರ್ ನೀರು ಕುಡಿಬೇಕಾದ್ರೆ ಸರ್ ಆಬ್ವಿಯಸ್ಲಿ ಸರ್ ಕರೆಂಟ್ ಬಿಲ್ ಕರೆಂಟ್ ಬೇಕೇ ಬೇಕು, ಯಾಕಂದ್ರೆ ಫಿಲ್ಟರ್ ಮಷೀನ್ಗೆ ಕರೆಂಟ್ ಆಗುತ್ತೆ. ಅವರು ಅದನ್ನ ಕರೆಂಟ್ ಬಿಲ್ ಹೆಚ್ಚು ಮಾಡಿ ಒಂದ್ ರೀತಿಲಿಂದ ಇಸ್ಕೋತಾರೆ ಸರ್, ಇನ್ನೊಂದ್ ರೀತಿಯಿಂದ ಡಬಲ್ ಪಟ್ಟಾಗಿ ತಗೊಳೋದು ಒಂದ್ ರೀತಿಲಿಂದ ಕೊಡೋದು 1.25% ಆದ್ರೆ ಸರ್ ಅವರು ನಮ್ ಕಡೆಯಿಂದ ಇಸ್ಕೋತಿರೋದು 1.5 ರೂಪೀಸ್ ಸರ್. ಭಾರ್ಗವಿರೇ, ನಾನು ಪ್ರಿಯಾಂಕ ಅವರೇ, ಒಂದು ಗೃಹ ಜ್ಯೋತಿ, ಒಂದು ಗೃಹ ಲಕ್ಷ್ಮಿ, ಮತ್ತೊಂದು ಶಕ್ತಿ, ಈ 3 ಯೋಜನೆಗಳು ಈಗ ಜಾರಿಯಲ್ಲಿದ್ದಾವೆ.
ಒಂದು 2,000 ರೂಪಾಯಿ ದುಡ್ಡು ಬರುತ್ತೆ ಅನ್ನುವಂಥ ನಿರೀಕ್ಷೆ ಇರುವಂಥ ಯೋಜನೆ, ಮತ್ತೊಂದು 500-600 ರೂಪಾಯಿ ಕರೆಂಟ್ ಬಿಲ್ ಉಳಿಬಹುದು ಅನ್ನುವಂಥ ಲೆಕ್ಕಾಚಾರ, ಮತ್ತೊಂದು ಶಕ್ತಿ ಯೋಜನೆ ಓಡಾಡೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕಾಗಿ ಗೃಹಿಣಿಯರಿಗೆ ಅಥವಾ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಒಂದಿಷ್ಟು ಜನ ರೈಸ್ ಮಾಡಿದ್ರಲ್ಲಿ ನೀವು ಗಮನಿಸಿದರೆ, ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈಯಲ್ಲಿ ತೆಗೆದುಕೊಳ್ಳೋ ರೀತಿಯಲ್ಲಿ ಆಗಿದೆ ಇದು ಅಂತ ಹಂಗೆ ಅನಿಸುತ್ತೆ ನಿಮಗೆ? ಆ್ಯಕ್ಚುಲಿ ನಾನು ಹೇಳೋದು ಒಂದೇ, ಇದು ಇಂಟರ್ಕನೆಕ್ಟು ಇರಬಹುದು, ಬಟ್ ಇವಾಗ ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಇವಾಗ ಟ್ರಾನ್ಸ್ಪೋರ್ಟೇಷನಿಂದ ಹಿಡಿದು ಇವಾಗ ಎಲ್ಲ ಕಡೆಯೂ ವಾಟರ್ ಪ್ರಾಬ್ಲಮು ಆ್ಯಂಡ್ ಫ್ಲಡ್ಸ್ ಎಲ್ಲ ಆಗ್ತಾ ಇರೋದ್ರಿಂದ ಮೋಸ್ಟ್ಲಿ ಅದರಿಂದ ಟ್ರಾನ್ಸ್ಪೋರ್ಟೇಷನ್ನು ಆಗ್ತಾ ಇರಲ್ಲ, ಅದರಿಂದನೂ ಜಾಸ್ತಿ ಆಗಿರಬಹುದು. ನಾವು ಇದು ಗವರ್ನಮೆಂಟೇ ಮಾಡ್ತಾ ಇದೆ ಅಂತ ನಾವು ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ. ಇದು ಗವರ್ನಮೆಂಟೇ ಮಾಡ್ತಾ ಇದೆ ಅಂದರೆ ವಿ ಹ್ಯಾವ್ ಟು ರೇಸ್ ಎ ಕ್ವೆಶನ್ ಟು ದ ಗವರ್ನಮೆಂಟ್. ಇಷ್ಟು ದಿನ ಹಳೆ ಗವರ್ನಮೆಂಟ್ ಇರೋದ್ರಿಂದ ಅವ್ರೇನು ಮಾಡ್ತಾಯಿದ್ರು, ಗ್ಯಾಸ್ ಬೆಳೆ ಜಾಸ್ತಿ ಆಯಿತು, ಗ್ಯಾಸ್ ಬೆಳೆ ಜಾಸ್ತಿ, ಅದು ಕಮ್ಮಿ ಮಾಡಲ್ಲ ಕಮ್ಮಿ ಮಾಡಲ್ಲ ಅಂತ ಅದೇ ಕಾನ್ವರ್ಸೇಷನ್ ಆಗ್ತಾ ಇತ್ತು ಇಷ್ಟು ವರ್ಷನೂ. ಇವಾಗ ಈ ಗವರ್ನಮೆಂಟ್ ಬಂದಿದ ತಕ್ಷಣ ತರಕಾರಿ ಬೆಳೆಯಿಂದ ಜಾಸ್ತಿ ಆಗ್ತಾ ಇದೆ, ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ, ಗ್ಯಾಸಿನ ಬೆಲೆಯೂ ಜಾಸ್ತಿ ಆಗ್ತಾ ಇದೆ, ಎಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು ಅನ್ನೋದು ನೋಡಬೇಕು. ತರಕಾರಿ ಬೆಳೆ ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಫ್ಲಡ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರ್ಬೋದು, ನಾನು ಅದು ಅನ್ಕೊತೀನಿ. ಬಟ್ ಇದು ಕರೆಕ್ಟಾಗಿ ನಾವು ಏನು ತಿಳ್ಕೋಬೇಕು ಅಂದರೆ ಗವರ್ನಮೆಂಟ್ ಥ್ರೂನೇ ನಾವು ತಿಳ್ಕೋಬೇಕಾಗುತ್ತೆ ಸರ್, ಇದು ಅವ್ರದ್ದೇನಾ ಅವ್ರದ್ದೇನಾ ಅವರೇ ಮಾಡ್ತಾ ಇದ್ದಾರಾ ಅನ್ನೋದು ವಿ ಹ್ಯಾವ್ ಟು ನೋ. ಎಸ್, ಪ್ರಿಯಾಂಕಾ ಅವರೇ ಥ್ಯಾಂಕ್ ಯು. ಅದೇ ರೀತಿ ರಾಜೇಶ್ವರಿ ಅವರಿಗೆ, ಚೈತ್ರ ಅವರಿಗೆ, ಭಾರ್ಗವಿ ಅವರು, ಅಂಜನಪ್ಪ ಮತ್ತು ಐಶ್ವರ್ಯ, ಎಲ್ರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಉತ್ತರ ಕೊಡಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಸಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.